हरि ओम 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 हाँ श्रूयते 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 वा हाँ श्रूयते आरंभ करोगे वा हाँ एक क्षण अत्र वीडियो चालू करो हाँ हाँ ಇವತ್ತಿನ ದಿವಸ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಪ್ರತಿ ವಾರ ಶುಕ್ರವಾರ ವಿಶೇಷ ಉಪನ್ಯಾಸವನ್ನು ನಾವು ನೀಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಈ ಒಂದು ಉಪನ್ಯಾಸಕ್ಕೆ ಅಖಿಲ ಭಾರತೀಯ ಮಂತ್ರಿಯಾಗಿ ಸಂಸ್ಕೃತ ಶಿಕ್ಷಣದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿರ್ತಕ್ಕಂಥ ವಿದ್ವಾನ್ ಸತ್ಯನಾರಾಯಣ್ ಭಟ್ ಅವರು ಇವತ್ತು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ದೇಶದ ಕೆಲವೇ ಕಾರ್ಯಕರ್ತರಲ್ಲಿ ಒಬ್ಬರು, ಅನೇಕ ರಾಷ್ಟ್ರತರ ಗೋಷ್ಠಿಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಮಾಡಿದ ಕೀರ್ತಿ ಇವರದು. ಒಬ್ಬ ಸಾಮಾನ್ಯ ಕಾರ್ಯಕರ್ತರ ದೇಶಕ್ಕಾಗಿ ಸಮರ್ಥವಾಗಿ ಕಾರ್ಯ ಮಾಡಬಲ್ಲ ಎನ್ನುವುದಕ್ಕೆ ಇವರೇ ನಮಗೆ ಉದಾಹರಣೆ. ಅದರ ಜೊತೆಗೆ ಇವರು ಒಂದು ಮಾತು ಹೇಳ್ಬೇಕಂದ್ರೆ ಸತ್ಯನಾರಾಯಣ ಸತ್ಯವಾದ ಉದಾಹರಣೆ ಅಂತಾನೆ ಹೇಳಬೇಕು. ಉತ್ತಮ ವಾಗ್ಮಿಗಳು, ಚಿಂತಕ, ವಿಮರ್ಶಕ, ಸಂಘಟನಾ ಚತುರ, ಸಂಸ್ಕೃತ ಭಾರತೀಯ ಸಮರ್ಪಿತ ಚಿತ, ಸಮರ್ಪಿತ ತನುಹು, ಸತ್ಯನಾರಾಯಣ ಮಹೋದಯ ಆದರ್ಶ ಕಾರ್ಯಕರ್ತ ಅಂತೇಳಿ ಹೇಳ್ಬೋದು. ಅವರು ಇವತ್ತಿನ ದಿವಸ ನಮ್ಮ ಸಂಸ್ಕೃತ ಲೋಕಕ್ಕೆ ಬಹಳಷ್ಟು ಜನ ಪರಿಚಯ ಇದ್ದಾರೆ. ಆದರೆ ನಮ್ಮ ಈ ಒಂದು ಸಂಸ್ಕೃತ ಶಿಕ್ಷಕರಿಗೆ ಸಂಸ್ಕೃತ ಭಾಷೆ ರಾಷ್ಟ್ರ ಮಟ್ಟದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ ಅನ್ನುವ ಒಂದು ವಿಷಯದ ಮೇಲೆ ರಾಷ್ಟ್ರ ಸ್ತರೀಯವಾಗಿ ಸಂಸ್ಕೃತ ಭಾಷೆಯ ಕುರಿತು ಅವರು ಇವತ್ತಿನ ದಿವಸ ಉಪನ್ಯಾಸ ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದಾರೆ. ಅವರನ್ನು ವೈಯಕ್ತಿಕವಾಗಿ ಕರ್ನಾಟಕ ಸಂಸ್ಕೃತ ಶಿಕ್ಷಣ ಅಧೀನದಲ್ಲಿ ನಡೀತಕ್ಕಂತ ನಿರ್ದೇಶನಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಕ್ಕಂತ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಗಿರೀಶ್ ಚಂದ್ರ ಅವರು ಈ ತರ ಕಾರ್ಯಕ್ರಮಗಳಿಗೆ ನಮಗೆ ಸದಾ ಸ್ಫೂರ್ತಿಯಾಗಿ ಮಾಡಲಿಕ್ಕೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೂ ಸಹಿತ ವೈಯಕ್ತಿಕವಾಗಿ ನಿರ್ದೇಶನಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಒಂದು ಸತತ ನಡೀತಕ್ಕಂತಹ ಈ ಒಂದು ವಿಶೇಷ ಉಪನ್ಯಾಸದಲ್ಲಿ ನಮ್ಮ ಶಿಕ್ಷಕ ಬಂಧುಗಳು ಬಹಳಷ್ಟು ಉತ್ಸಾಹದಿಂದ ರಾಜ್ಯದಾದ್ಯಂತ ಮೂಲೆ ಮೂಲೆಯಿಂದ ಎಲ್ಲ ಶಿಕ್ಷಕ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ. ತಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ವೈಯಕ್ತಿಕವಾಗಿ ಹಾಗೂ ನಿರ್ದೇಶನಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಸಹಿತ ತುಂಬು ಹೃದಯದ ಸ್ವಾಗತ ಕೋರುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರಿ ಈಗ ಮಾನ್ಯ ಕುಲಪತಿಗಳು ಮಾತನಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ನೀಡಲು ಆಗಮಿಸಿರ್ತಕ್ಕಂತಹ ವಿದ್ವಾನ್ ಶ್ರೀ ಸತ್ಯನಾರಾಯಣ್ ಭಟ್ ರವರಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಿಗೂ ಎಲ್ಲ ಆತ್ಮೀಯ ಶಿಕ್ಷಕ ವೃಂದಕ್ಕೂ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಿದ್ವಾನ್ ಶ್ರೀ ಸತ್ಯನಾರಾಯಣ್ ಭಟ್ ರವರು ಒಬ್ರು ಹಳ್ಳಿಯಿಂದ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಆಗಮಿಸಿ
ಅವರು ಈ ದಿನ ಅಖಿಲ ಭಾರತೀಯ ಕಾರ್ಯದರ್ಶಿಗಳ ಮಟ್ಟಕ್ಕೆ ಅವರ ಒಂದು ಹಿರಿಮೆಯನ್ನ ಎತ್ತಿಸಿಕೊಂಡಿರ್ತಕ್ಕಂತಹದ್ದನ್ನ ನಾವೆಲ್ಲ ಗಮನಿಸಬೇಕು. ಅವರು ಸಂಸ್ಕೃತ ಭಾರತಿ ಸಂಸ್ಥೆಯಲ್ಲಿ 20 ವರ್ಷಗಳಿಂದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಅವರ ಹಿರಿಮೆ. ಸಂಸ್ಕೃತದ ಅಭಿವೃದ್ಧಿಗಾಗಿ ಅವರ ಜೀವನವನ್ನ ಮುಡುಪಾಗಿಟ್ಟಿರ್ತಕ್ಕಂತಹದನ್ನ ನಾವು ಗಮನಿಸಬಹುದಾಗಿದೆ. ಮತ್ತೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಅವರು ಸಂಸ್ಕೃತ ಭಾರತಿಯಲ್ಲಿ ನಿರ್ವಹಿಸಿರ್ತಕ್ಕಂಥವ್ರು. ಅವರು ಹಿಂದೆ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ನಡೆದಾಗ ಅದು ಬೆಂಗಳೂರಲ್ಲೇ ನಡೆದಿದ್ದಂತಹದ್ದು, ಆವಾಗ ಅವರು ಅತ್ಯಂತ ಮುಖ್ಯ ಜವಾಬ್ದಾರಿಯನ್ನ ವಹಿಸಿ ಅಲ್ಲಿ ಕಾರ್ಯನಿರ್ವಹಿಸಿದ್ದಂತಹದ್ದನ್ನ ನಾವು ಗಮನಿಸಬಹುದಾಗಿದೆ. ವಿದೇಶಗಳಿಗೂ ಭೇಟಿ ನೀಡಿ ಅಲ್ಲಿ ಸಂಸ್ಕೃತ ಪ್ರಚಾರ ಪ್ರಸಾರಕ್ಕೆ ಹೆಚ್ಚಿನ ಒತ್ತನ್ನು ನೀಡಿರ್ತಕ್ಕಂತಹದ್ದನ್ನ ಗಮನಿಸಬಹುದಾಗಿದೆ. ಮತ್ತೆ ಅವರೊಬ್ರು ಸಂಘಟನಾ ಚತುರರು, ಮತ್ತೆ ಸರಳ ಸಹೃದಯದವರು, ಮೃದು ವ್ಯಕ್ತಿತ್ವದವರು, ಮತ್ತೆ ಸಂಸ್ಕೃತದಲ್ಲೇ ಮಾತನಾಡಿ ಅಂತ ಹೇಳಿ ಸಂಸ್ಕೃತ ಸಂಭಾಷಣೆಯನ್ನ ಇಡೀ ವಿಶ್ವಕ್ಕೆ ವಿಸ್ತರಿಸಿದಂತಹವರು, ಅಂತವರು ಈ ದಿನ ನಮ್ಮ ಕಾರ್ಯಕ್ರಮವನ್ನ ಒಪ್ಕೊಂಡು ರಾಷ್ಟ್ರೀಯ ಸ್ತರದಲ್ಲಿ ಸಂಸ್ಕೃತ ಅನ್ನ ವಿಚಾರದ ಬಗ್ಗೆ ಅವರು ವಿಶೇಷೋಪನ್ಯಾಸವನ್ನ ನೀಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಚಾರವೇ. ಇದೆಲ್ಲ ಎಲ್ಲ ಶಿಕ್ಷಕ ವೃಂದದವರು ಅವ್ರು ಏನ್ ವಿಷಯವನ್ನ ಹೇಳ್ತಾರೆ ಅನ್ನೋದನ್ನ ಸರಿಯಾಗಿ ನೀವು ಕೇಳಿಸ್ಕೊಳ್ಳಿ. ಯಾಕಂತಂದ್ರೆ ಈಗಿನ ಸಂಸ್ಕೃತ ಭಾರತಿ ಅಂತಹ ಒಂದು ಸಂಸ್ಥೆ ಇಲ್ಲದೆ ಹೋಗಿದ್ರೆ ಇಡೀ ಸಂಸ್ಕೃತ ಎಲ್ಲ ಕಡೆ ಪಸರಿಸ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅಲ್ಲಿ ಇರ್ತಕ್ಕಂಥವ್ರು ಎಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರು ಅಲ್ಲಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಡಾಕ್ಟರ್ ಜನಾರ್ದನ ಹೆಗಡೆ ಅವರು 2 ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ವಿಶ್ವಾಸರವರು 2 ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡಿದ್ದಾರೆ. ಜಮ್ಮು ಕೃಷ್ಣ ಶಾಸ್ತ್ರಿಗಳು ನಮ್ಮಲ್ಲಿ ಸ್ನಾತಕ ಪೂರ್ವ ದೀಕ್ಷಾಂತಕ್ಕೆ ಬಂದು ಅವರು ಭಾಷಣ ಮಾಡಿ ಹೋಗಿದ್ದಾರೆ. ಮತ್ತೆ ಕಾಮತ್ ಸರ್ ಅವರು ಕೂಡ ಅಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ಕೆಲಸ ನಿರ್ವಹಿಸ್ತಿದ್ದಾರೆ. ಹೀಗಾಗಿ ಅದು ಒಂದು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಆ ಸಂಸ್ಕೃತ ಭಾರತಿ ಸಂಸ್ಥೆಗೆ. ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ಸಂಸ್ಕೃತ ಅಂತ ಅನ್ವಾಗ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಸಂಸ್ಕೃತ ಇರ್ತಕ್ಕಂಥದ್ದು, ಸಂಸ್ಕೃತ ಭಾಷೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈ ಸಂಸ್ಕೃತದಲ್ಲಿ ಎಲ್ಲಾ ಶಾಸ್ತ್ರಗಳು ಅಂತ ಅಂದ್ರೆ ಎಲ್ಲವೂ ವಿಷಯಗಳು ಇದರಲ್ಲಿ ಅಡಕವಾಗಿರ್ತಕ್ಕಂತಹದನ್ನ ನಾವು ನೋಡಬಹುದು. ಮುಖ್ಯವಾಗಿ ಸಂಭಾಷಣ ಸಂಸ್ಕೃತ ಮತ್ತೆ ಸಂಸ್ಕೃತದಲ್ಲಿ ಶಾಸ್ತ್ರ ಅಂತಕ್ಕಂತಹ 2 ವಿಭಾಗಗಳನ್ನ ನಾವು ಅಲ್ಲಿ ಗಮನಿಸಬಹುದಾಗಿದೆ. ಮುಖ್ಯವಾಗಿ ಸಂಸ್ಕೃತ ಭಾರತೀಯವರು ಸಂಭಾಷಣಾ ಶಿಬಿರಗಳನ್ನ ಆಯೋಜಿಸುವುದರ ಮೂಲಕ ಹೆಚ್ಚಿನ ಗಮನವನ್ನ ಸೆಳೆದಿರ್ತಕ್ಕಂತಹದನ್ನ ನಾವು ನೋಡಬಹುದು. ರಾಷ್ಟ್ರೀಯ ಸ್ತರದಲ್ಲಿ ಸಂಸ್ಕೃತ ಅನ್ನುವಾಗ ನನಗೆ ಜ್ಞಾಪಕ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸಂಸ್ಕೃತ ಪಾರಂಪರಿಕ ಅಧ್ಯಯನವನ್ನು ನೀಡ್ತಾ ಇರತಕ್ಕಂತಹ ಸಂಸ್ಕೃತ ವಿಶ್ವವಿದ್ಯಾಲಯಗಳನ್ನ ಇವಾಗ ಕೇಂದ್ರ ಸರ್ಕಾರ 3 ವಿಶ್ವವಿದ್ಯಾಲಯಗಳನ್ನ ಗುರುತಿಸಿ ಅವಕ್ಕೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಆ 3 ವಿಶ್ವವಿದ್ಯಾಲಯಗಳನ್ನ ಮಾಡಿದೆ. ಅದರಲ್ಲಿ ತಿರುಪತಿ ವಿಶ್ವವಿದ್ಯಾಲಯ, ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ, ಕೇಂದ್ರೀಯ ವಿಶ್ವವಿದ್ಯಾಲಯವನ್ನ ನಾವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ ಸಂಸ್ಕೃತ ಅಂತಕ್ಕಂತಹದ್ದು ದೇಶ ಮತ ಜಾತಿ ಪಂಥಗಳನ್ನ ಮೀರಿದ ಭಾಷೆ ಇದು. ಇದು ಮೀರಿದ ಭಾಷೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅದರಲ್ಲಿರ್ತಕ್ಕಂತಹ ಜ್ಞಾನವೇ ಇದಕ್ಕೆ ಕಾರಣ ಅನ್ನೋದಾಗಿ ನಾನು ಭಾವಿಸ್ತೇನೆ. ಹಾಗೆಯೇ ಈ ದಿನ ಯಾರೆಲ್ಲ ಸಂಸ್ಕೃತ ಕಲಿತಿದ್ದಾರೆ ಅಂದಾಗ ನಮ್ಮಲ್ಲಿ ಹಿಂದೆ ಸಂಜೆ ಕಾಲೇಜನ್ನ ಓಪನ್ ಮಾಡಿದ್ದು, ಅದೇ ರೀತಿಯಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಆಗಿ ಕ್ಲಾಸ್ಗಳಿಗೂ ಕೂಡ IAS KAS ಆಫೀಸರ್ಸ್ಗಳು, ನಿವೃತ್ತಿಗೊಂಡಿರ್ತಕ್ಕಂಥವ್ರು, ಬ್ಯಾಂಕ್ ಮ್ಯಾನೇಜರ್ಗಳು, ಅದೇ ರೀತಿಯಲ್ಲಿ ಡಾಕ್ಟರ್, ಇಂಜಿನಿಯರ್ ಇತ್ಯಾದಿ ಇವರೆಲ್ಲ ಬರ್ತಕ್ಕಂಥದ್ದನ್ನ ನೋಡಬಹುದು. ಹಿಂದೆಯೂ ಕೂಡ MPhil PhDಗಾಗಿ ವಿದೇಶದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದ್ರು ಅಂತಕ್ಕಂಥದ್ದು. ಇದೆಲ್ಲ ಏನು ಅಂದ್ರೆ ಸಂಸ್ಕೃತದ ಹಿರಿಮೆ ಅನ್ನೋದಾಗಿ ನಾನು ಭಾವಿಸ್ತೇನೆ. ಮತ್ತೆ ಮುಖ್ಯವಾಗಿ ಈ ದಿನ ನಮ್ಮ ಕಾರ್ಯಕ್ರಮವನ್ನು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವಿದ್ವಾನ್ ಸತ್ಯನಾರಾಯಣ್ ಭಟ್ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಸ್ವಾಗತ ಮತ್ತೆ ಅಭಿನಂದನೆಗಳನ್ನ ಕೋರ್ತಾ ಸರ್ ತಾವು ದಯವಿಟ್ಟು ಇವಾಗ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡಿ. ಇದ್ರ ಉಪಕಾರ ಎಲ್ಲ ನಮ್ಮ ಶಿಕ್ಷಕರೊಂದಕ್ಕೆ ಸಿಗಲಿ ಅಂತ ಆಶಿಸಿದ. ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ನಿಮ್ಮ ಸಂಸ್ಕೃತಿ ಭಾರತೀಯ ಜೊತೆಗೆ ಹಮ್ಮಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ ಸರ್. ಸರ್ ತಾವು ಮಾತನಾಡಬಹುದು ಈಗ. ಜಗತಃಪಿತರೌವಂದೇ ಪಾರ್ವತೀ ಪರಮೇಶ್ವರ. ಕರ್ನಾಟಕ
संस्कृत विश्वविद्यालयस्य कुलपति महोदय डॉक्टर गिरीशचंद्र महोदय, कुल सचिव महोदय तथैव निदेशक महोदय पागोजी महोदय, मीयाः संस्कृत शिक्षक बांधवाः, विश्वविद्यालयस्य अन्ये च पदाधिकारिणः, संस्कृत अभिमानिनः, हितैषिणः, भवद्भ्यः सर्वेभ्यः अपि अहं वन्दनानि आदौ समर्पयामि। राष्ट्रीयस्तरे संस्कृतम् इति विषयमधिकृत्य अद्य वक्तव्यमस्ति। संस्कृतम् अस्माकं सर्वेषामपि अन्तरङ्गभाषा अस्ति। यतः आबहोः कालात् संस्कृतभाषया एव एतस्य देशस्य एतस्य राष्ट्रस्य विकासः जातः। अद्य वयं राष्ट्रीयस्तरे संस्कृतस्य स्थितिः कथम् अस्ति इति किञ्चित् अवलोकनं कुर्मः। भारतस्य ज्ञाननिधिः संस्कृतं, भारतीयानाम् अस्माकं सर्वेषामपि चिन्तनस्य विचारस्य जीवनमूल्यानां सर्वम् अपि मूलं संस्कृतम् इति अस्माभिः सर्वैरपि ज्ञातपूर्वः एव विषयः, नूतनः विषयः नास्ति। आधुनिककाले संस्कृतस्य उत्थानाय विकासाय अद्य वयं सर्वे अपि प्रयत्नं कुर्वन्तः स्मः। शिक्षकबान्धवाः, शिक्षकाः छात्रान् उपकृत्य संस्कृतं पाठयन्ति, छात्राः गुरुम् अथवा शिक्षकम् उपकृत्य संस्कृतं ज्ञातुम् इच्छति, एवं परस्परं छात्राणां शिक्षकानां च अविनाभावसम्बन्धः संस्कृतभाषया भवतु इति अस्माकम् आशयः। या भाषा अस्माकं जीवनस्य भाषा अस्ति, यस्याः भाषायाः माध्यमेन वयं सर्वे अपि जीवनं कुर्वन्तः स्मः, यया भाषया अस्माभिः व्यवहारः क्रियमाणः अस्ति, सा भाषा खलु अस्मान् सर्वान् अपि पोषयन्ती अस्ति। माता पुत्रस्य पालनपोषणं करोति, एवमेव पुत्रः यदा ज्येष्ठः भवति तदा मातुः पालनं पोषणं करणीयं, तत्तस्य कर्तव्यं, कर्तव्यकोट्याम् अन्तर्भावः भवति। तथा संस्कृत ज्ञानां, संस्कृतशिक्षकानां, संस्कृतछात्राणाम्, अस्माकं सर्वेषामपि कर्तव्यम् अस्ति संस्कृतभाषाप्रचारः प्रसारः। अन्ये सर्वेपि सामाजिकबान्धवाः, छात्रबान्धवाः, अन्ये च संस्कृतम् आश्रित्य उत्तरोत्तरं मम ज्ञानविकासः भवेत्, मम भाषाविकासः भवेत्, मम व्यक्तित्वस्य विकासः भवेत्, जीवनस्य विकासः भवेत् इति तत्तत् क्षेत्रे विद्यमानाः बहवः जनाः अद्य चिन्तयन्तस्सन्ति। एतस्मिन् प्रसङ्गे संस्कृतस्य स्थितिः भारते कथमस्ति, अस्माकं देशे कथमस्ति, विदेशे च कथमस्ति,
राष्ट्रीय स्तरे एतस्मिन् विषये किञ्चित् अहं भवतां पुरतः विषयस्य उपस्थापनं करोमि. अहं तु सम्पूर्णं संस्कृतभाषया एव वदामि. यद्यपि मम मातृभाषा कन्नडं तथापि मातृभाषा अपेक्षया सरलया शैल्या सुललितया पद्धत्या अथवा सहजपरिवेशे संस्कृतम् एव वक्तुं मम सुखकरं भवति, सरलं भवति. एतस्य पृष्ठतः विद्यमानम् एकं शक्तिकेन्द्रम् इत्युक्ते संस्कृतम् एव. अतः संस्कृतमातुः कृपा अस्माकं सर्वेषामपि उपरि अस्ति. यथा मयि अस्ति तथा भवत्सु अपि अस्ति इति अहं चिन्तयामि. वयं त्रिधा विभागं कर्तुं शक्नुमः. संस्कृतस्य कार्यम् एकं सर्वकारद्वारा क्रियमाणानि संस्कृतकार्याणि राष्ट्रस्तरे. द्वितीयं सङ्घटनरूपेण संस्थारूपेण क्रियमाणानि कार्याणि. तृतीयं वैयक्तिकरूपेण संस्कृतसंरक्षणाय क्रियमाणानि कार्याणि. एवं त्रिधा संस्कृतकार्यं भारते प्रचलति. इदं तु गत बहुभ्यः दशकेभ्यः केवलं न शतशतमानेभ्यः एवं प्रचलति भारते. कथमिदं सर्वकारस्य परिदृश्ये यदि चिन्तयति तर्हि शिशुकक्षातः आरभ्य विश्वविद्यालयपर्यन्तम् अद्य संस्कृतकार्यं प्रचलति. केरळतः आरभ्य कश्मीरपर्यन्तं, गुजरात्तः आरभ्य मणिपुरपर्यन्तम्, अरुणाचलपर्यन्तं संस्कृतकार्यं सर्वकारः करोति. सर्वकारः करोति इत्यस्य अर्थः कः? सर्वकारे विद्यमानाः जनाः, सर्वकारेण शिक्षिताः जनाः, सर्वकारस्य सहयोगेन ये कार्यं कुर्वन्तः सन्ति, शिक्षकाः, प्राध्यापकाः, छात्राः, एते सर्वेपि मिलित्वा एकविधं कार्यं कुर्वन्ति, संस्कृतभाषापाठनकार्यं. भाषापाठनकार्यं वयं सर्वेपि कुर्वन्तः. भारते स्वातन्त्र्यं यदा भारतेन प्राप्तं तदा भारते केवलम् अत्यल्पाः एव संस्कृतविश्वविद्यालयः आसन्. संस्कृतपठनव्यवस्था अपि बहु सामान्या एव आसीत्. बहुशः स्वातन्त्र आरम्भकाले इत्युक्ते स्वातन्त्र्यं यदा भारतेन प्राप्तं तत्काले भारते संस्कृतस्य स्थितिः बहु उत्तमा आसीत् इति नास्ति. परन्तु संस्कृतसमर्थकाः आसन्. संस्कृतं भारतस्य जनभाषा भवेत्, सांविधानिकी भाषा भवेत् इति चिन्तयितारः आसन्. तेषां परिश्रमेण ते संस्कृतरक्षणं कर्तुं बहु प्रयासमपि कृतवन्तः. परन्तु सर्वकारः संस्कृत आनेतुं प्रयत्नरतः आसीत्, परन्तु फलं तु न प्राप्तं, साफल्यं न जातं. 1949 मध्ये संस्कृतविषये चिन्तनस्य आरम्भः जातः. तत्काले एकप्रथमसंस्कृत आयोगेन संस्कृतस्य दृष्ट्या कथं कथं सर्वकारेण कार्यं करणीयम् इति विस्तरेण वृत्तं सर्वकाराय दत्तम् आसीत्. तस्य क्रियान्वयनं स्वल्पप्रमाणेन जातं भारते. अनन्तरं 1965 मध्ये पुनः
ಸರ್ವಕಾರೇಣ ಸಂಸ್ಕೃತ ದೃಷ್ಟಿಯ ಭಾಷಾ ದೃಷ್ಟಿಯ ಅಧ್ಯಯನ ಕಥಂ ಭವೇತ್ ಸರ್ವಕಾರ ಪಕ್ಷತಃ ಕಿಂ ಕಿಂ ಕಾರ್ಯಂ ಕರಣೀಯಂ ಇತಿ ಕೇವಲಂ ನ ಸಮಾಜೇನಾಪಿ ಸಂಸ್ಕೃತ ಕಾರ್ಯಂ ಕಥಂ ಕರಣೀಯಂ ಏತಾದೃಶೇಷು ವಿಷಯೇಷು ಚಿಂತನಾರ್ಥಂ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಮೂರ್ತಿನಃ ಅಧ್ಯಕ್ಷೆ ಏಕಾ ಸಮಿತಿಃ ರಚಿತಾ ತಯಾ ಸಮಿತ್ಯಾ ಅಪಿ ರಿಪೋರ್ಟ್ ದತ್ತಂ ಸರ್ವಕಾರಾಯ ಸಂಸ್ಕೃತ ಶಿಕ್ಷಣ ವ್ಯವಸ್ಥಾಯಾಂ ಕಥಂ ಕಥಂ ಪರಿವರ್ತನಂ ಕರಣೀಯಂ ಪರಂತು ತಸ್ಯ ಕ್ರಿಯಾನ್ವಯನಪಿ ಬಹು ಅಲ್ಪ ಪ್ರಮಾಣೇನ ಕಾಲಃ ಏವಮೇವ ವ್ಯತೀತಃ ಪುನಃ ವಿಂಶತಿ ವರ್ಷಾನಂತರಂ 1982 ಮಧ್ಯೆ ನ್ಯೂ ಎಜುಕೇಷನ್ ಪಾಲಿಸಿ ಆಗತಂ ಭಾರತೆ ತದ್ ಎಜುಕೇಷನ್ ಪಾಲಿಸಿ ಮಧ್ಯೆಪಿ ಸಂಸ್ಕೃತಸ್ಯ ಸ್ಥಾನಂ ಕಥಂ ದೇಯಂ ಸ್ವತಂತ್ರ ಭಾರತೆ ಇತಿ ವಿಷಯೆ ಬಹು ಚರ್ಚಾ ಆಸೀತ್ ತದಪಿ ರಿಪೋರ್ಟ್ ಸರ್ವಕಾರಸ್ಯ ಹಸ್ತೆ ಅಸ್ತಿ ಇದಾನಿಮಪಿ ಪರಂತು ತಸ್ಯಾಪಿ ಕ್ರಿಯಾನ್ವಯನಂ ಅಪೇಕ್ಷಾಂಗಂ ತದನಂತರಂ 2000 ಮಧ್ಯೆ ಅಪಿ ಸರ್ವಕಾರೇಣ ಪುರತಃ ಏತಾದೃಶ ಏವ ಅವಸರಃ ಪ್ರಾಪ್ತಃ ತದಾಪಿ ಸ್ವಲ್ಪ ಪ್ರಮಾಣೇನ ತಸ್ಯ ಕ್ರಿಯಾನ್ವಯನಾಯ ಪ್ರಯಾಸಃ ಕೃತಃ ಇದಮಿದಾನೀಂ ವರ್ಷಚತುಷ್ಟಯಾತ್ ಪೂರ್ವಂ ಪುನಃ ಸರ್ವಕಾರೇಣ ಕೇಂದ್ರ ಸರ್ವಕಾರೇಣ ಸಂಸ್ಕೃತ ಶಿಕ್ಷಾ ನೀತಿ ಕಥಂ ಭವೇತ್ ಭಾರತೆ ಪ್ರಾಥಮಿಕ ಸ್ತರತಃ ವಿಶ್ವವಿದ್ಯಾಲಯ ಪರ್ಯಂತಂ ಸಂಸ್ಕೃತ ವಿಕಾಸಃ ಸಂಪೂರ್ಣ ದೇಶೇ ಸರ್ವಕಾರಸ್ತರೆ ಕಥಂ ಭವೇತ್ ವಿವಿಧ ಸಂಸ್ಥಾನ ಮಾಧ್ಯಮೇನ ಕಥಂ ಭವೇತ್ ತದರ್ಥಂ ಅನ್ಯಾನ್ಯ ಜನಾನಾಂ ಸಂಸ್ಕೃತ ವಿದುಷಾಂ ಸಂಸ್ಕೃತೇತರ ಕ್ಷೇತ್ರ ವಿದ್ಯಮಾನಾನಾಂ ಜನಾನಾಂ ಸಹಯೋಗಃ ಕಥಂ ಸ್ವೀಕರಣೀಯಃ ಇತಿ ವಿಸ್ತೃತ ರಿಪೋರ್ಟ್ ಎನ್ ಗೋಪಾಲಸ್ವಾಮಿ ಮಹೋದಯಸ್ಯ ಅಧ್ಯಕ್ಷೆ ಕೃತ ಕಮಿಟ್ಯಾ ಸರ್ವಕಾರಾಯ ಪ್ರದತ್ತಂ ಆಸೀತ್ ಸಸ್ಯ ಕ್ರಿಯಾನ್ವಯನ ಕಾರ್ಯಂ ಇದಾನೀಂ ಪ್ರಚಲತಿ ಇತೋಪಿ ಪಂಚಷಡ್ ವರ್ಷಾಣಿ ತದ ಆಧಾರೇಣ ಕ್ರಿಯಾನ್ವಯನಂ ಕರ್ತುಂ ಅವಸರಃ ಅಸ್ಮಾಭಿಃ ಜ್ಞಾತವ್ಯಂ ಚೇತ್ ಸರ್ವಕಾರೇಣ ಕೃತಃ ಪ್ರಯಾಸಃ ಅಪಿ ಅಸ್ಮಾಭಿಃ ಜ್ಞಾತವ್ಯಃ ಏವ ಭವತಿ ಏವಂ ಅದ್ಯ ಕೇರಳತಃ ಆರಭ್ಯ ಹಿಮಾಚಲ ಪರ್ಯಂತಂ ಸಂಸ್ಕೃತಂ ಅಸ್ತಿ ಕೇರಳ ಸರ್ವಕಾರೇಣ ಪ್ರಥಮ ಕಕ್ಷಾತಃ ಸಂಸ್ಕೃತಂ ಏಕ ವಿಷಯತ್ವೇನ ಪಾಠಯಿತುಂ ಅನುಮತಿ ಪ್ರದತ್ತ ಪಠ್ಯಪುಸ್ತಕಾನಿ ನಿರ್ಮಿತಾನಿ ಶಿಕ್ಷಕಾಃ ಪಾಠಯಂತಃ ಸಂತಿ ಅಸ್ಮಾಕಮೇವ ಪಾರ್ಶ್ವ ರಾಜ್ಯೇ ಕೇರಳ ರಾಜ್ಯೇ ಪ್ರಥಮ ಕಕ್ಷಾತಃ ಪರಂತು ಕರ್ನಾಟಕೆ ಪ್ರಥಮ ಕಕ್ಷಾತ ಸಂಸ್ಕೃತಂ ಅಧ್ಯಾಪಿ ನಾಸ್ತಿ ಅಷ್ಟಮ ಕಕ್ಷಾತ ಸಂಸ್ಕೃತಮಸ್ತಿ ಪಂಚಮ ಕಕ್ಷಾತ ಸಂಸ್ಕೃತಂ ಅಸ್ತಿ ಅನಿವಾರ್ಯಂ ನಾಸ್ತಿ ಯೇ ಇಚ್ಛಂತಿ ತೇ ಪಠಿತುಂ ಶಕ್ನುವಂತಿ ತದೇವ ಪಾರ್ಶ್ವವರ್ತಿ ರಾಜ್ಯಮಸ್ತಿ ತಮಿಳ್ನಾಡು ತಮಿಳ್ನಾಡು ರಾಜ್ಯೇ ಸಂಸ್ಕೃತಸ್ಯ ಸ್ಥಿತಿಃ ಕಥಮಸ್ತಿ ಸರ್ವಕಾರತಃ ಸಂಸ್ಕೃತಸ್ಯ ಸ್ಪಂದನಂ ಅಧ್ಯಾಪಿ ನಾಸ್ತಿ ಭಾರತೆ ಏಕಮಾತ್ರ ರಾಜ್ಯಂ ಸಂಸ್ಕೃತಸ್ಯ ಸ್ಥಾನಂ ಸರ್ವಕಾರೇಣ ಅದ್ಯ ಪರ್ಯಂತಂ ನ ಪ್ರದತ್ತಂ ಇತ್ಯಸ್ಯ ಏಕಮಾತ್ರ ಉದಾಹರಣಂ ತಮಿಳ್ನಾಡು ಇತಿ ವಯಂ ವದಾಮಃ ಪರಂತು ತದೇವ ತಮಿಳ್ನಾಡು ಮಧ್ಯೆ ಸಾಮಾಜಿಕಾಃ ಸಾರ್ವಜನಿಕಾಃ ಅನ್ಯಾನ್ಯ ಶಿಕ್ಷಣ ಮಾಧ್ಯಮಸ್ಯ ಉಪಯೋಗಿ ಸಂಸ್ಕೃತಂ ಸಹಸ್ರಶಃ ಜನಾಃ ಪಠಂತಃ ಸಂತಿ ತದಪಿ ಉದಾಹರಣಂ ಅಸ್ಮಾಕಂ ಪುರತಃ ಅಸ್ತಿ ತಸ್ಯ ವಿವರಣಂ ಅಗ್ರೇ ಕರೋಮಿ ततः ऊर्ध्वं गुजरात अस्ति राजस्थान अस्ति एवमेव हिमाचल प्रदेश हरियाणा उत्तर प्रदेश एतेषु सर्वेषु अपि राज्येषु संस्कृत शिक्षणस्य उत्तम स्थितिः अस्ति एतेषु राज्येषु उद्योग समस्या नास्ति संस्कृतं ये पठितवन्तः तेषां कृते सर्वकारस्य अवसराः सन्ति उद्योगावसराः ಜನಾ ಪೃಚ್ಛಂತಿ ಸಂಸ್ಕೃತಂ ಪಠತಿ ಚೇತ್ ಉದ್ಯೋಗ ಲಭ್ಯತೆ ವಾ ಇತಿ ಕೇವಲಂ ಸಂಸ್ಕೃತ ಕ್ಷೇತ್ರೇ ಉದ್ಯೋಗ ಅನ್ಯಾನ್ಯ ಕ್ಷೇತ್ರೇಷು ಅಪಿ ಅದ್ಯ ಸಂಸ್ಕೃತಂ ಯೇ ಪಠಿತವಂತಃ ತೇಷಾಂ ಕೃತೆ ಉದ್ಯೋಗಾವಕರಾಃ ಪ್ರಾಪ್ಯಮಾನಾಃ ಸಂತಿ
ಹಿಮಾಚಲ ಪ್ರದೇಶ ಅಸ್ತಿ ಉತ್ತರಾಖಂಡ ಅಸ್ತಿ ಭಾರತಸ್ಯ ದ್ವಿತೀಯ ರಾಜಭಾಷಾ ರಾಜ್ಯಸ್ಯ ಇತಿ ಉದ್ಘೋಷಿತಂ ಉತ್ತರಾಖಂಡ ಸರ್ವಕಾರೇಣ ಬಹುಶಃ ಇದಾನಿಂತನ ಮಾನವ ಸಂಸಾಧನ ಮಂತ್ರಿ ರಮೇಶ್ ಪೋಖ್ರಿಯಾಲ್ ಮಹೋದಯ ತಸ್ಯ ರಾಜ್ಯಸ್ಯ ಮುಖ್ಯಮಂತ್ರಿ ಯದಾ ಆಸೀತ್ ಸಹ ಸ್ವಸ್ಯ ರಾಜ್ಯಸ್ಯ ರಾಜಭಾಷಾ ಸಂಸ್ಕೃತಂ ಭವೇತ್ ಇತಿ ಉದ್ಘೋಷಣಂ ಅಕರೋತ್ ಅತಃ ಗತ ಏಕಾದಶ ವರ್ಷೇಭ್ಯಃ ಉತ್ತರಾಖಂಡ್ ರಾಜ್ಯಸ್ಯ ದ್ವಿತೀಯ ರಾಜಭಾಷಾ ಸಂಸ್ಕೃತಂ ಅಸ್ತಿ ಏವಮೇವ ತದನಂತರ ಕಾಲೇ ತಸ್ಯ ಪರಿಣಾಮತಃ ಹಿಮಾಚಲ ರಾಜ್ಯೇನ ಸ್ವಸ್ಯ ರಾಜ್ಯಸ್ಯಾಪಿ ದ್ವಿತೀಯ ರಾಜಭಾಷಾ ಸಂಸ್ಕೃತಂ ಇತಿ ಘೋಷಿತಂ ಏವಂ ತತಃ ಊರ್ಧ್ವಂ ಅಗ್ರೆ ಯಥಾ ವಯಂ ಗಚ್ಛಾಮಃ ಈಶಾನ್ಯ ಭಾರತಂ ಅಸ್ಸಾಮಸ್ಯ ಅಸ್ಸಾಂ ರಾಜ್ಯೆ ಅಪಿ ಗತ ವರ್ಷತ್ರಯಾತ್ ಪೂರ್ವಂ ತತ್ರತ್ಯ ಸರ್ವಕಾರೇಣ ಏಕಸಹಸ್ರಂ ಸಂಸ್ಕೃತ ಶಿಕ್ಷಕಾನಾಂ ನಿಯುಕ್ತಿಃ ಕರಣೀಯ ತನ್ನಿಮಿತ್ತಂ ಸರ್ವಕಾರೇಣ ಏಕಾ ಯೋಜನಾ ಸ್ವೀಕೃತ ಸರ್ವೇಷು ಅಪಿ ವಿದ್ಯಾಲಯೇಷು ಅಸ್ಸಾಂ ರಾಜ್ಯೆ ಸಂಸ್ಕೃತ ಪಠನಾಯ ಅವಸರಃ ಕಲ್ಪನೀಯಃ ಇತಿ ಕಥಮಿದಂ ಸ್ವಾತಂತ್ರ್ಯತಃ ಪೂರ್ವಂ ಸಂಸ್ಕೃತಸ್ಯ ಸ್ಥಿತಿ ವಿಷಯ ವಯಂ ಜಾನೀಮಃ ಸ್ವಾತಂತ್ರ್ಯಂ ಯದಾ ಆಗತಂ ಅಂಬೇಡ್ಕರ್ ಪ್ರಭೃತಯಃ ಸಂವಿಧಾನಸ್ಯ ನಿರ್ಮಾತಾರಃ ಸಂಸ್ಕೃತಂ ಭಾರತೆ ಅವಶ್ಯಕಂ ಅನಿವಾರ್ಯಂ ಭವೇತ್ ಇತಿ ಆಗ್ರಹಂ ಕೃತವಂತಃ ತಾದೃಶ ಕಾಲಖಂಡೇ ಅಪಿ ಸಂಸ್ಕೃತಸ್ಯ ಸ್ಥಾನಂ ನ ಪ್ರಾಪ್ತಂ ತದನಂತರಂ ವಿಂಶತಿ ಪಂಚವಿಂಶತಿ ತ್ರಿಂಶತ್ ವರ್ಷಾಣಿ ಜಾತಾನಿ ಚೇದಪಿ ಸಂಸ್ಕೃತಸ್ಯ ಸ್ಥಾನಂ ಸರ್ವಕಾರೇಣ ನ ದತ್ತಂ ಆಸೀತ್ ಭಾರತೆ ಬಹುತ್ರ ತದನಂತರ ಕಾಲೇ ಏಷಾ ಸ್ಥಿತಿ ಆಗತ ವರ್ತಮಾನ ಪರಿದೃಶ್ಯೆ ಅದ್ಯ ಸಂಸ್ಕೃತಂ ಭಾರತಸ್ಯ ಮುಖ್ಯ ವಾಹಿನ್ಯಾಂ ಅಸ್ತಿ ಭಾರತಸ್ಯ ಸರ್ವೇಷು ಅಪಿ ರಾಜ್ಯೇಷು ಸರ್ವಕಾರ ಪಕ್ಷತಃ ಕ್ವಚಿತ್ ಪ್ರಥಮ ಕಕ್ಷಾತಃ ಕುತ್ರಚಿತ್ ಪಂಚಮತಃ ಕುತ್ರಚಿತ್ ಅಷ್ಟಮೀತಃ ಕುತ್ರಚಿತ್ ಏಕಾದಶ ದ್ವಾದಶ ಕಕ್ಷಾತಃ ಕೇಷುಚಿತ್ ರಾಜ್ಯೇಷು ಸಂಸ್ಕೃತ ವಿಶ್ವವಿದ್ಯಾಲಯಂ ಪ್ರತಿಷ್ಠಾಪ್ಯ ತಸ್ಯ ಮಾತೇನ ಮಾಧ್ಯಮೇನ ಏವಂ ಪ್ರಕಾರೇಣ ಸರ್ವೇಷು ಅಪಿ ಸಂದರ್ಭೇಷು ಸರ್ವಕಾರಃ ಸಂಸ್ಕೃತಂ ಆನೇತುಂ ಪ್ರಯಾಸರತಃ ಅಸ್ತಿ ಭಾರತಸ್ಯ ಏಕಾದಶ ರಾಜ್ಯೆ ಏಷಾ ಸ್ಥಿತಿ ಅದ್ಯ ಅಸ್ತಿ ಪಂಚದಶ ಸಂಸ್ಕೃತ ವಿಶ್ವವಿದ್ಯಾಲಯಾಃ ಸಂತಿ ಭಾರತೆ ವಿಂಶತಿ ವರ್ಷೇಭ್ಯಃ ಪೂರ್ವಂ ಕೇವಲಂ ಪಂಚ ಏವ ವಿಶ್ವವಿದ್ಯಾಲಯಾಃ ತದನಂತರ ಕಾಲೇ ವಿಶ್ವವಿದ್ಯಾಲಯಾನಾಂ ಸಂಖ್ಯಾ ವರ್ಧಮಾನಾ ಅಸ್ತಿ ಕಿಮರ್ಥಂ ಸಂಸ್ಕೃತಸ್ಯ ಉತ್ತಮಾ ಸ್ಥಿತಿಃ ಅಸ್ತಿ ಇತಿ ಸಂಸ್ಕೃತ ಪಠಿತಾರು ಪಠಿತೃಣಾಂ ಸಂಖ್ಯಾ ವರ್ಧಮಾನಾ ಅಸ್ತಿ ಇತಿ ಕಾರಣತಃ ಖಲು ಏವಮೇವ ಪಿಜಿ ಡಿಪಾರ್ಟ್ಮೆಂಟ್ ಯತ್ರ ಸಾಮಾನ್ಯ ವಿಶ್ವವಿದ್ಯಾಲಯ ಭವತಿ ಯಥಾ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಸ್ತಿ ತಥಾ ಧಾರವಾಡ ಮಧ್ಯೆ ವಿಶ್ವವಿದ್ಯಾಲಯ ಅಸ್ತಿ ಮೈಸೂರು ಮಧ್ಯೆ ವಿಶ್ವವಿದ್ಯಾಲಯ ಅಸ್ತಿ ಏವಂ ಶಿವಮೊಗ್ಗ ಮಧ್ಯೆ ವಿಶ್ವವಿದ್ಯಾಲಯ ಅಸ್ತಿ ಅನ್ಯ ವಿಶ್ವವಿದ್ಯಾಲಯ ಅನ್ಯ ವಿಷಯಾಃ ಪಾಠ್ಯಂತೆ ತತ್ರ ಸಂಸ್ಕೃತ ಡಿಪಾರ್ಟ್ಮೆಂಟ್ ಅಪಿ ಭವತಿ ತಾದೃಶ ಪಿಜಿ ಡಿಪಾರ್ಟ್ಮೆಂಟ್ಸ್ ಭಾರತೆ 250 ಪಿಜಿ ಡಿಪಾರ್ಟ್ಮೆಂಟ್ಸ್ ಸಂತಿ ಅದ್ಯ ಯತ್ರ ಎಂಎ ಕಕ್ಷಾ ಪರ್ಯಂತಂ ಸಂಸ್ಕೃತಂ ಪಾಠ್ಯತೆ ತಾದೃಶ ಸ್ಥಾನಾನಿ ಏವಂ ಸರ್ವಕಾರಃ ಚಿಂತಯತಿ ಚೇತ್ ಬಹು ಕರ್ತುಂ ಶಕ್ನೋತಿ ಇತ್ಯಸ್ಯ ಕಾನಿಚಿತ್ ಉದಾಹರಣಾನಿ ವರ್ತಮಾನ ಪರಿಸ್ಥಿತೌ ಸಂಸ್ಕೃತಸ್ಯ ಕಥಂ ಸ್ಥಿತಿ ಅಸ್ತಿ ಇತಿ ಏಕ ವಿಭಾಗಸ್ಯ ವಿಷಯಂ ಅಹಂ ಉಲ್ಲಿಖಿತವಾನ್ ಭಾರತೆ ಪಂಚದಶ ಸಂಸ್ಕೃತ ವಿಶ್ವವಿದ್ಯಾಲಯಾಃ ನವ ಸಂಸ್ಕೃತ ಅಕಾಡೆಮೀಸ್ ಸಂತಿ ಅಕಾಡೆಮಿ ದ್ವಾರಾ ಪುಸ್ತಕ ಪ್ರಕಾಶನಂ ಸೆಮಿನಾರ್ ಸಂಸ್ಕೃತಸ್ಯ ಜನಜಾಗೃತಿಃ ಕಥಂ ಭವೇತ್ ಇತಿ ತದ್ ಚಿಂತಯತಿ ಏವಮೇವ ಸಂಸ್ಕೃತ ವಾಂಗ್ಮಯೇ ವಿದ್ಯಮಾನ ವಿಷಯಾನಾಂ ಶೋಧಃ ಭವೇತ್ ಗವೇಷಣಂ ಭವೇತ್ ತತಃ ಬಹೂನಾಂ ಅಪಿ ಚಿಂತನಂ ತದ್ಯಾಂ ದಿಶಿ ಗಚ್ಚೇತ್ ತದರ್ಥಂ ಅಷ್ಟಾದಶ ಶೋಧ ಸಂಸ್ಥಾನಾನಿ ಭಾರತೆ ಕಾರ್ಯಂ ಕುರ್ವಂತಿ ಯತ್ರ ಗ್ರಂಥಾಲಯಃ ಅಸ್ತಿ ಸುಸಜ್ಜಿತ ವ್ಯವಸ್ಥಾ ಅಸ್ತಿ
ತಾದೃಶ ಸ್ಥಾನಂಗತ್ವ ಜನಾಹ ರಿಸರ್ಚ್ ಕರ್ತುಂ ಶಕ್ನುವಂತಿ ಯಥಾ ಕರ್ನಾಟಕೆ ಮೇಲುಕೋಟೆ ಇತಿ ಅಸ್ತಿ ಇದಾನಿ ವಿಶ್ವವಿದ್ಯಾಲಯಸ್ಯ ವಿದೇಕ ಸಹಯೋಗೇನ ಕಾರ್ಯಂ ಕರೋತಿ ಏವಮೇವ ತಮಿಳುನಾಡು ಮಧ್ಯೆ ತಂಜಾವೂರು ಮಧ್ಯೆ ಶೋಧ ಸಂಸ್ಥಾನಮಸ್ತಿ ಬರೋಡಾ ಮಧ್ಯೆ ಶೋಧ ಸಂಸ್ಥಾನಮಸ್ತಿ ಏವಂ ಭಾರತಸ್ಯ ಬಹುಷು ರಾಜ್ಯೇಷು ಏತಾದೃಶ ಶೋಧ ಸಂಸ್ಥಾನಾನಿ ಕಾರ್ಯಂ ಕುರುವಂತಿ ಭಾರತಸ್ಯ ಪ್ರಾಚೀನ ಗ್ರಂಥಾಃ ಅಥವಾ ಮ್ಯಾನುಸ್ಕ್ರಿಪ್ಟ್ ವದಾಮಃ ತಸ್ಯ ಏವಂ ಬಹೂನಾಂ ವಿಷಯಾನಾಂ ಗವೇಷಣಂ ಕೃತ್ವಾ ನೂತನ ನೂತನ ಸರ್ಜನಾತ್ಮಕ ಸಾಹಿತ್ಯಂ ಬಹಿರಾಗಚ್ಛೇತ್ ಇತಿ ಏತಾದೃಶ ಶೋಧ ಸಂಸ್ಥಾನಾಂ ಕಾರ್ಯಮಸ್ತಿ ಏತದಪಿ ಅಲ್ಪಂ ಕಾರ್ಯಂ ಮಹತ್ ಕಾರ್ಯಂ ಏವಂ ವರ್ತಮಾನ ಪರಿದೃಶ್ಯೆ ಭಾರತೆ ಸರ್ವಕಾರ ಪಕ್ಷತಃ ಸಂಸ್ಕೃತಸ್ಯ ಮಹತ್ ಕಾರ್ಯಂ ಕ್ರಿಯಮಾಣಮಸ್ತಿ ಅಸ್ಮಿನ್ನೇವ ಸಂದರ್ಭೇ ಅಹಂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಸ್ಯ ಭವತಾಂ ಸರ್ವೇಷಾಂ ಸಮ್ಮುಖೇ ನಿವೇದನಂ ಕರ್ತುಂ ಇಚ್ಛಾಮಿ ಕರ್ನಾಟಕೆ ವಿಗತ ದ್ವಾದಶ ವರ್ಷೇಭ್ಯಃ ಪೂರ್ವಂ ಸಂಸ್ಕೃತ ವಿಶ್ವವಿದ್ಯಾಲಯಃ ಸ್ಥಾಪನೀಯಃ ಇತಿ ವಿಚಾರಃ ಚಿಂತನಮಿದಾ ಆರಬ್ಧಂ ತತಃ ತದಾ ಮಠಾಧೀಶಾಃ ಧಾರ್ಮಿಕನಾಯಕಾಃ ರಾಜನೈತಿಕನಾಯಕಾಃ ಸಮಾಜಸ್ಯ ವಿಭಿನ್ನಾಃ ಪ್ರತಿಷ್ಠಿತಾಃ ಜನಾಃ ಸಾಮಾನ್ಯಃ ಅಪಿ ಡಿಮಾಂಡ್ ಕುರುವಂತಃ ಆಸನ್ ಕರ್ನಾಟಕೆ ಅಪಿ ಸಂಸ್ಕೃತ ವಿಶ್ವವಿದ್ಯಾಲಯ ಏಕಃ ಭವೇತ್ ಯೇನ ಯಾವಂತಃ ಛಾತ್ರಾಃ ಸಂಸ್ಕೃತಂ ಪಠಂತಃ ಸಂತಿ ತೇಷಾಂ ಶ್ರೇಯೋ ವಿಕಾಸಃ ತೇನ ಮಾಧ್ಯಮೇನ ಭವೇತ್ ಉತ್ತರೋತ್ತರಂ ಸಂಸ್ಕೃತ ಪಠಿತೃಣಾಂ ಸಂಖ್ಯಾ ಅಪಿ ವರ್ಧೇತ ತನ್ ಮನಸಿ ನಿಧಾಯ ಕರ್ನಾಟಕ ತದಾನೀಂತನ ಸರ್ವಕಾರೇಣ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪಿತ ತದನಂತರಂ ವಯಂ ಜಾನೀಮಃ ವಯಂ ಇದಾನೀಂ ಚತುಶ್ಶತಾಧಿಕ ಸಂಸ್ಕೃತ ಪಾಠಶಾಲಾಃ ಕರ್ನಾಟಕೆ ಚಲಂತಿ ಯಾಸು ಪಾಠಶಾಲಾಸು ಸಹಸ್ರಶಃ ಛಾತ್ರಾಃ ಪ್ರಥಮ ಕಾವ್ಯ ಮಧ್ಯೆ ಸಾಹಿತ್ಯ ಕಕ್ಷಾಸು ಪಠಂತಿ ತೇಷು ತಾಸು ಕಕ್ಷಾಸು ಯೇ ಪಠಂತಿ ತೇ ಸರ್ವೇಪಿ ಜೀವನೇ ಕದಾಚಿತ್ ಸಂಸ್ಕೃತಂ ನ ಪಠಿತವಂತ ತಾದೃಶಃ ಅಪಿ ಛಾತ್ರಃ ಸಂತಿ ತೇಷಾಂ ಪರಿವಾರಃ ಸಂಸ್ಕೃತ ಪರಿವಾರಃ ಆಸೀತ್ವಾ ಇತಿ ಪೃಚ್ಛತಿ ಚೇತ್ ಬಹವಃ ನ ಜಾನಂತಿ ಪರಂತು ತೇ ಅದ್ಯ ಸಂಸ್ಕೃತಂ ಲೀಲಯ ಸರಳಯ ಶೈಲ್ಯ ಆನಂದೇನ ಸಂಸ್ಕೃತಂ ಪಠಂತ ಸಂತಿ ಕಿಮರ್ಥಂ ಅಸ್ಮಾಕಂ ಹೃದಯೇ ಯದ ರಕ್ತಂ ಪ್ರವಹತಿ ತದ ರಕ್ತಂ ಪರಂಪರೆಯ ಸಂಸ್ಕೃತ ರಕ್ತಮಸ್ತಿ ತಸ್ಯ ಜ್ಞಾನಂ ಚಿಂತನಂ ತೇಷಾಂ ಇದಾನೀಂ ಸಹಜತೆಯ ಪಾಠಶಾಲಾಸು ವಯಂ ಕಾರಯಂತಃ ಸ್ಮಃ ಏವಂ ಸಂಸ್ಕೃತಂ ಅಸ್ಮಾಕಂ ಭಾಷಾ ಇತಿ ಭಾವಜಾಗರಣಂ ಅಸ್ಮಾಭಿಃ ಸರ್ವೈರಪಿ ಮಿಲಿತ್ವಾ ಕ್ರಿಯಮಾಣಂ ಅಸ್ತಿ ಅತಃ ಸರ್ವೇಪಿ ಭವಂತಃ ಅಭಿನಂದನೀಯಾಃ ಅಭಿವಂದನೀಯಾಶ್ಚ ಯದಿ ವಯಂ ಸಂಕಲ್ಪಂ ಕುರ್ಮಃ ನಿರ್ಣಯಂ ಕುರ್ಮಃ ಚಿಂತನಂ ಕುರ್ಮಃ ನಿಶ್ಚಯೇನ ಕರ್ನಾಟಕೆ ವರ್ತಮಾನ ಪರಿಸ್ಥಿತೌ ಏಕಲಕ್ಷಂ ಛಾತ್ರಾಃ ಸಂಸ್ಕೃತಂ ವಿಶ್ವವಿದ್ಯಾಲಯ ಅಂತರ್ಗತ ರೂಪೇಣ ಪಠಂತಿ ತರ್ಹಿ ಇತೋಪಿ ಲಕ್ಷದ್ವಯಂ ಛಾತ್ರಾಃ ಅನ್ಯ ವಿದ್ಯಾಲಯೇಷು ಪಠಂತಃ ಸಂತಿ ಪಂಚಮೀತಃ ದ್ವಾದಶೀ ಕಕ್ಷಾ ಪರ್ಯಂತಂ ಪಠಂತಃ ಛಾತ್ರಾಃ ಸಂತಿ ತೇಷಾಮಪಿ ಸಂಖ್ಯಾ ಲಕ್ಷಶಃ ಸಂಖ್ಯಾ ಅಲ್ಪಾ ನಾಸ್ತಿ ಏಷಾ ಸಂಖ್ಯಾ ವರ್ಧನೀಯಾ ಇತಿ ಸರ್ವೇಷಾಂ ಅಸ್ಮಾಕಂ ಅಪೇಕ್ಷಾ ಅಸ್ತಿ ಮನೀಷಾ ಅಸ್ತಿ ಅತಃ ಅಸ್ಮಾಭಿಃ ಕಾರ್ಯದ್ವಯಂ ಕರಣೀಯಂ ಸರ್ವಕಾರಸ್ಯ ಪಕ್ಷತಃ ವಯಂ ಕಾರ್ಯಂ ಕುರುವಂತಃ ಸ್ಮಃ ಇತಿ ಕಾರಣತಃ ವದಾಮಿ ವಯಂ ಯದ್ ಕಾರ್ಯಂ ಕುರ್ಮಃ ತದೇವ ಸರ್ವಕಾರಸ್ಯ ಕಾರ್ಯಮಸ್ತಿ ಅತಃ ಅಗ್ರೇ ಅಸ್ಮಾಭಿಃ ಕಿಂ ಕಿಂ ಕರಣೀಯಂ ಇತಿ ವಿಷಯೇಪಿ ಅಹಂ ಕಿಂಚಿತ್ ನಿವೇದನಂ ಅಗ್ರೇ ಕರ್ತುಂ ಇಚ್ಛಾಮಿ ಅತಃ ಪೂರ್ವಂ ದ್ವಿತೀಯ ಸ್ತರಃ ಅಸ್ತಿ ಸಂಸ್ಕೃತಸ್ಯ ಇತ್ಯುಕ್ತೆ ಸಂಸ್ಕೃತಂ ರಾಜಾಶ್ರಯೇಣ ಸಂಸ್ಕೃತಂ ಪ್ರವೃದ್ಧಂ ಇತಿ ತು ಸತ್ಯಂ ಸರ್ವಕಾರಃ ಸಂಸ್ಕೃತ ವಿಷಯ ಚಿಂತಯತಿ ಚಿಂತನಂ ಕರೋತಿ ಬಹು ಉತ್ತಮಂ ಯೋಗ್ಯಂ ಯೇನ ಸಂಸ್ಕೃತಸ್ಯ ವಿಕಾಸ ವೇಗೇನ ಭವತಿ
तदपि भवेत् तेन सह सामाजिकाः बहवः अद्य संस्कृतकार्ये निरताः सन्ति भवतां सर्वेषामपि आश्चर्यं भवेत् भवन्तः पश्यन्तु अद्य पत्रिकाक्षेत्रमस्ति टी वी माध्यममस्ति सोशल् मीडिया अस्ति एतेषु अत्यधिकं संस्कृतस्य उपयोगः कुत्र प्रचलति इत्युक्ते सोशल् मीडिया मध्ये सोशल् मीडिया मध्ये कथं प्रचलति कोऽपि गूगल् गत्वा सर्च् करोतु संस्कृतम् इति टैप् करोतु संस्कृतं पठितुम् इच्छामि इति टैप् करोतु ऐ वाण्ट् संस्कृत स्टडी इति किमपि टैप् करोतु यत्किमपि टैप् करोतु आहत्य संस्कृत वर्ड् इति तत्र आगच्छति चेत् शतशः सैट्स् उपलभ्यन्ते संस्कृत अध्ययनार्थं संस्कृतपठनार्थं संस्कृतविषये ज्ञानं प्राप्तुं बहुशः विश्वे कुत्रापि एतावता प्रमाणेन एकस्याः भाषायाः ज्ञानवर्धनदृष्ट्या भाषाप्रचारपठनदृष्ट्या साहित्यनिर्माणदृष्ट्या प्रयासः न प्रचलति किमर्थं वर्तमानपरिस्थितौ अस्माभिः एतस्य अवगमनं बहु भवेत् यतः एकत्र सर्वकारः कार्यं करोति इति सत्यम् अपरत्र सर्वकारेतरजनाः तत्रापि केटगरी द्वयम् अहम् उक्तवान् एन् जि ओ सङ्घटनानि अथवा संस्थाः संस्थारूपेण अद्य भारते सहस्रशः संस्थाः संस्कृतकार्यं कुर्वत्यः सन्ति तत् कदाचित् एकजनपदे स्यात् एकराज्यकेन्द्रितं स्यात् एकनगरकेन्द्रितं स्यात् परन्तु लघु लघु युनिट् रूपेण संस्कृतं कार्यं संस्कृतकार्यं कुर्वन्ति तादृश्यः बह्व्यः संस्थाः अद्य भारते सन्ति तेषां कारणतः यदि संस्कृतं समाजे रक्षितमस्ति तेषां महत् उत्तरदायित्वम् अस्ति वयं सर्वेपि मिलित्वा विद्यालये विश्वविद्यालये संस्कृतस्य रक्षणं कुर्वन्तः स्मः एते सामाजिकसंस्थाः अद्य भारते समाजे संस्कृतकार्यस्य वर्धनाय संस्कृतकार्यस्य प्रचाराय प्रयासरताः सन्ति कुलपतिमहोदयः अपि उल्लेखं कृतवान् निदेशकमहोदयः पगोज्यमहोदयः अपि उल्लेखं कृतवान् अहं संस्कृतभारत्याः पूर्णकालिकः कार्यकर्ता इति मम आनन्दस्य विषयः संस्कृतभारती भारते संस्कृतकार्यं यद् कुर्वती अस्ति तस्याः कार्यस्य परिणामेन अद्य भारतस्य सार्धचतुस्सहस्रं स्थानेषु संस्कृतपठनपाठनं नित्यं चलति प्रतिदिनम् एकलक्षाधिकजनाः अनेन माध्यमेन संस्कृतं पठन्तः सन्ति सामाजिकाः तत्र बालाः अपि सन्ति छात्राः अपि सन्ति वैद्याः सन्ति अधिकारिणः सन्ति राजनेतारः सन्ति मातरः सन्ति समाजस्य सर्वविधाः अपि विभिन्नासु कक्षासु भागं स्वीकृत्य संस्कृतं पठन्ति एतत् संस्कृतभारत्याः कार्यस्य एकः परिणामः इत्युक्ते संस्कृतं सर्वेषाम् इति ज्ञानम् अद्य जायमानम् अस्ति केवलं संस्कृतभारती कार्यं करोति इति नास्ति संस्कृतभारती सदृश्यः संस्थाः सन्ति तत्र तत्र राज्ये राज्ये टेक्नालजीम् उपयुज्य संस्कृतकार्यं कुर्वन्तः सन्ति केचन ये टेक्नालजि परिणिताः सन्ति यथा कर्णाटके वक्तव्यं चेत् व्योमा लेब् इति एकमस्ति बेङ्गलूरे एव ते टेक्नालजीम् उपयुज्य तन्त्रज्ञानमाध्यमेन संस्कृतस्य पाठनं कथं देहल्यां संस्कृतसंवर्धनप्रतिष्ठानम् इति अस्ति
ವೇದಾಂತಸ್ಯ ಭಾಷಾ ಸಂಸ್ಕೃತಂ ಆಯುರ್ವೇದಸ್ಯ ಭಾಷಾ ಸಂಸ್ಕೃತಂ ಸಂಗೀತಶಾಸ್ತ್ರಸ್ಯ ಭಾಷಾ ಸಂಸ್ಕೃತಂ ಏವಂ ತೇ ಪಂಚವಿಧ ಪಾಠ್ಯಕ್ರಮ ನಿರ್ಮಿತವಂತಃ ಆನ್ಲೈನ್ ದ್ವಾರಾ ಸಂಸ್ಕೃತ ಪಠನಾಯ ವ್ಯವಸ್ಥಾ ಏತಾಃ ಸರ್ವಾಃ ಅಪಿ ಸಂಸ್ಥಾಃ ಆನ್ಲೈನ್ ಮಾಧ್ಯಮೇನ ಸಂಸ್ಕೃತಂ ಪಾಠಯಂತಿ ಸಾಮಾಜಿಕೇಭ್ಯಃ ಯಃ ಕೋಪಿ ಯಸ್ಮಿನ್ ಕಸ್ಮಿನ್ ಸ್ತರೆ ಸಂಸ್ಕೃತಂ ಪಠಿತುಂ ಇಚ್ಛತಿ ಅದ್ಯ ಭಾರತೆ ಸಹ ಸ್ವಗೃಹೆ ಉಪವಿಶ್ಯ ಸ್ವಸ್ಥಾನೆ ಉಪವಿಶ್ಯ ಸ್ವಗ್ರಾಮೆ ಉಪವಿಶ್ಯ ಸಹ ಕರ್ಷಕಃ ಅಪಿ ಭವಿತುಂ ಅರ್ಹತಿ ಅಥವಾ ನ್ಯಾಯವಾದಿ ಭವಿತುಂ ಅರ್ಹತಿ ಯಃ ಕೋಪಿ ಭವಿತುಂ ಅರ್ಹತಿ ಸಹ ಸಂಸ್ಕೃತಂ ಅದ್ಯ ಪಠಿತುಂ ಅರ್ಹತಿ ಆ ವ್ಯವಸ್ಥಾ ಏತಾಃ ಸರ್ವಾಃ ಅಪಿ ಸಂಸ್ಥಾಃ ವಿಭಿನ್ನಾಃ ಕೇವಲ ಉಲ್ಲೇಖ ಮಾತ್ರಂ ಅಹಂ ಕೇವಲಂ ಕೃತವಾನ್ ಯಥಾ ಶೃಂಗೇರಿ ಮಧ್ಯೆ ಸುರಸರಸ್ವತಿ ಸಭಾ ಇತಿ ಕರ್ನಾಟಕಸ್ಯ ಉದಾಹರಣ ಏವಂ ವಿಶ್ವ ಸಂಸ್ಕೃತ ಪ್ರತಿಷ್ಠಾನಂ ಇತಿ ಕೇರಳೆ ಅಸ್ತಿ ತಮಿಳುನಾಡು ಮಧ್ಯೆ ಸಂಸ್ಕೃತಂ ಸರ್ವಕಾರ ಪಕ್ಷತಃ ನಾಸ್ತಿ ಇತಿ ಉಕ್ತವಾನ್ ಪರಂತು ತತ್ರ ಬಾಲಭಾರತಿ ಇತಿ ಏಕಾ ಯೋಜನಾ ಚಲತಿ ಬಾಲಭಾರತಿ ಯೋಜನಾಯಾಂ ತ್ರಿಂಶತ್ ಸಹಸ್ರಂ ಬಾಲಾಃ ಪ್ರಥಮ ಕಕ್ಷಾತಃ ಸಂಸ್ಕೃತಂ ಪಠಿತುಂ ಅವಸರಃ ಅಸ್ತಿ ಬಾಲಭಾರತಿ ಯೋಜನಾಯಾಂ ಕಿಮರ್ಥಂ ಇತ್ಯುಕ್ತೆ ಸರ್ವಕಾರೇ ಸಂಸ್ಕೃತ ಪಠನಾಯ ಅವಸರಃ ನಾಸ್ತಿ ವಿದ್ಯಾಲಯೇ ಅತಃ ಸಾಮಾಜಿಕ ಸಂಸ್ಕೃತಂ ಪಠಿತುಂ ಇಚ್ಛಂತಿ ಪ್ರತಿವರ್ಷಂ ತ್ರಿಂಶತ್ ಸಹಸ್ರಂ ಛಾತ್ರಾಃ ಸಂಸ್ಕೃತಂ ಪಠಂತಿ ಕೇವಲಂ ಏಕ ತಮಿಳುನಾಡು ರಾಜ್ಯೇ ತತಃ ಉಪರಿ ಅಸ್ತಿ ಗುಜರಾತ್ ರಾಜ್ಯಂ ತತ್ರ ಏವಮೇವ ಏಕಾ ಯೋಜನಾ ಅಸ್ತಿ ಸರಳ ಸುಗಮ ಇತ್ಯಾದಿ ಸರಳ ಪರೀಕ್ಷಾ ಕ್ರಮ ತಸ್ಮಿನ್ ಏಕಸ್ಮಿನ್ ರಾಜ್ಯೇ ಚತ್ವಾರಿಂಶತ್ ಸಹಸ್ರಂ ಛಾತ್ರಾ ಸಂಸ್ಕೃತಂ ಪಠಂತಿ ಸಾಮಾಜಿಕ ಸರ್ವಕಾರ ಪಕ್ಷತಃ ವ್ಯವಸ್ಥಾ ನಾಸ್ತಿ ವಿಭಿನ್ನ ಸಂಸ್ಥಾ ಏವಂ ಕಾರ್ಯಂ ಕುರ್ವತ್ಯ ಆಸನ್ ಏವಂ ಭಾರತಸ್ಯ ಪ್ರತ್ಯೇಕಂ ರಾಜ್ಯಂ ಮನಸಿ ನಿಧಾಯ ಪಶ್ಯತಿ ಚೇದಪಿ ವಿಭಿನ್ನ ಜನಾ ಸಂಸ್ಕೃತ ಕಾರ್ಯಂ ಕುರ್ವಂತಃ ಸಂತಿ ಸಂಸ್ಥಾ ರೂಪೇಣ ಏತಸ್ಯಾಪಿ ಪರಿಣಾಮಃ ಸಮಾಜೇ ದೃಶ್ಯತೆ ತೃತೀಯಮಸ್ತಿ ಸಂಸ್ಥಾ ಅಪಿ ನಾಸ್ತಿ ಸರ್ವಕಾರಃ ಅಪಿ ನಾಸ್ತಿ ಪರಂತು ವ್ಯಕ್ತಿಗತ ಸ್ತರೆ ಜನಾಃ ಸಂಸ್ಕೃತಂ ಪಾಠಯಂತಿ ಪಠಂತಿ ಏಕ ವಿದ್ವಾನ್ ಏಕ ಪಂಡಿತಃ ಏಕ ಸಾಮಾನ್ಯ ಶಿಕ್ಷಕ ಸ್ಯಾತ್ ಅಥವಾ ಏಕ ಸಾಮಾನ್ಯ ಗೃಹಿಣಿ ಸ್ಯಾತ್ ಯಃ ಕೋಪಿ ಭವತು ತೇ ಸ್ವಸ್ವಸ್ಥಾನೆ ವ್ಯಕ್ತಿಗತ ರೂಪೇಣ ಸಂಸ್ಕೃತಂ ಪಾಠಯಂತ ಸಂತಿ ಅಸ್ಸಾಂ ಮಧ್ಯೆ ದಿಮಿರಿ ಇತಿ ಏಕ ಗ್ರಾಮ ಅಸ್ತಿ ರಾಜಸ್ಥಾನೆ ಲೋದ್ರುಹ ಇತಿ ಏಕ ಗ್ರಾಮ ಅಸ್ತಿ ಮಧ್ಯಪ್ರದೇಶೆ ಜಿರಿ ಇತಿ ಏಕ ಗ್ರಾಮ ಅಸ್ತಿ ಕಿಷು ಅಪಿ ಗ್ರಾಮೇಶು ಅದ್ಯ ಸಂಸ್ಕೃತಂ ಅಸ್ತಿ ಜನಾಃ ಸಂಸ್ಕೃತೇನ ವಾರ್ತಾನ್ ಕುರುವಂತಿ ಬಹವಃ ಯಥಾವತ್ರ ಕರ್ನಾಟಕೆ ಮತ್ತೂರು ಇತಿ ಸಂಸ್ಕೃತ ಗ್ರಾಮ ಅಸ್ತಿ ಇತಿ ವಯಂ ಜಾನೀಮಃ ಏವ ತಾದೃಶ ಗ್ರಾಮಾಃ ತೇನ ಯತ್ರ ಸಾಂಪ್ರದಾಯಿಕಾಃ ನ ಸಂತಿ ವೇದ ಪಾಠಶಾಲಾ ನಾಸ್ತಿ ಜನಾಃ ಸಂಸ್ಕೃತಂ ಪರಂಪರೆಯಾ ನ ಪಠಿತವಂತಃ ಗತ ಅಧಿಕ ಶತವರ್ಷೇಭ್ಯಃ ಸಂಸ್ಕೃತಂ ಕಿಮಪಿ ನಾಸ್ತಿ ತಾದೃಶ ಗ್ರಾಮೇ ತಾದೃಶ ಉತ್ತರಾಖಂಡ್ ಮಧ್ಯೆ ಅಸ್ಸಾಂ ಮಧ್ಯೆ ರಾಜಸ್ಥಾನೆ ಮಧ್ಯಪ್ರದೇಶೆ ಏತಾದೃಶ ರಾಜ್ಯೇಷು ಅದ್ಯ ಗ್ರಾಮೇ ಗ್ರಾಮೇ ಸಂಸ್ಕೃತಸ್ಯ ಪ್ರಚಾರಃ ಪ್ರಸಾರಃ ಅಧ್ಯಯನಂ ಪಠನಂ ಪಾಠನಂ ಪ್ರಚಲತಿ ಏತತ್ ಸರ್ವಂ ಸರ್ವಕಾರೇಣ ಕ್ರಿಯಮಾಣಂ ಸಂಸ್ಥಾರೂಪೇಣ ವ್ಯಕ್ತಿಗತ ರೂಪೇಣ ಜನಾಃ ಕುರುವಂತಃ ಸಂತಿ ಅತಃ ಭಾರತೆ ಪಂಚಲಕ್ಷ ಸಂಸ್ಕೃತ ವಿದ್ವಾಂಸಃ ಪಂಡಿತಾಃ ಸಂತಿ ತೇಷಾಂ ಸಂಖ್ಯಾ ಅಲ್ಪಾ ನಾಸ್ತಿ ಏತೇ ಸರ್ವೇಪಿ ಸಂಸ್ಕೃತ ಸಾಹಿತ್ಯಸ್ಯ ಸಂಸ್ಕೃತ ಉದ್ಗ್ರಂಥಾನಾಂ ವೇದ ಪರಂಪರಾಯಾಃ ಶಾಸ್ತ್ರ ಪರಂಪರಾಯಾಃ ಸಂರಕ್ಷಣಂ ಕುರುವಂತಃ ಅತಃ ರಾಷ್ಟ್ರಸ್ತರೆ ಸಂಸ್ಕೃತಂ ಇತ್ಯನೇನ ತ್ರಿಧಾ ಅಸ್ಮಾಭಿಃ ಅವಗಂತವ್ಯಂ ಜ್ಞಾತವ್ಯಂ ಸರ್ವಕಾರಃ ಸಂಸ್ಕೃತ ಕಾರ್ಯಂ ಕರೋತಿ ಸಹ ಏವ ಸಾಮಾಜಿಕ ಸಂಸ್ಥಾಃ ಎನ್ ಜಿ ಓ ಸಂಸ್ಕೃತ ಕಾರ್ಯಂ ಕುರುವಂತಿ ತೇನ ಸಹ ಅತ್ಯಂತಂ ಏಕಃ ಸಾಮಾನ್ಯಃ ಜನಃ ವಿದ್ವಾನ್ ಪಂಡಿತಃ ಸ್ವವ್ಯಕ್ತಿಗತಸ್ತರೆ ಸಂಸ್ಕೃತಸ್ಯ ಪ್ರಚಾರ ಪ್ರಸಾರ ಸಂರಕ್ಷಣ ಕಾರ್ಯಂ
ಕುರುವಂತ ಸಂತಿ ಇದೆ ಸರ್ವೇಪಿ ಮಿಲಿತ್ವಾ ಇತಿ ಕಾರಣತಃ ಅದ್ಯ ಭಾರತೆ ಸಂಸ್ಕೃತಂ ಜೀವದ್ ಭಾಷಾ ಸಂಸ್ಕೃತಸ್ಯ ವಿಕಾಸಃ ನಿಶ್ಚಯೇನ ಶಕ್ಯತೆ ಇತಿ ಸ್ಥಿತಿಹಿ ಸ್ಥಿತಿಂ ವಯಂ ದ್ರಷ್ಟುಂ ಶಕ್ನುಮಃ ಉತ್ತರ ಪ್ರದೇಶ ಸರ್ವಕಾರೇಣ ಏಕಃ ನಿರ್ಣಯಃ ಕೃತಃ पंचत्रिवर्षेभ्य पूर्व यदा काश्याम एकम संस्कृत सम्मेलनम आसी तत्र मुख्यमंत्री आगतवान मुख्यमंत्री संस्कृत कार्यम दृष्ट्वा कार्यक्रमम दृष्ट्वा अनंतरम सह एकम घोषणं कृतवान उत्तर प्रदेशे संस्कृत विद्यालयानां संख्या न्यूना जायमाना अस्ति पठितॄणां संख्या अपि न्यूना दृश्यते इति वदन्ति अतः सर्वकारः संस्कृत विकासाय कोटिशः रूप्यकाणां व्ययं कर्तुं सिद्धः अस्ति तदर्थं भवन्तः प्रस्तावं यच्छन्तु का योजना भवेत् संस्कृत विकासाय अद्य उत्तर प्रदेश सर्वकारेण संस्कृत विकासाय एक क्रिया योजना कृता अस्ति तस्याः योजनायाः क्रियान्वयनम् उत्तर प्रदेश संस्कृत अकादमी उत्तर प्रदेश सर्वकारः अन्य तत्रत्य स्थानीय जनाः संघटनानि मिलित्वा कुर्वन्ति एवं उत्तराखंड राज्ये हिमाचले हिमाचलं तु पर्वतीय प्रदेशः तत्रापि जनाः संस्कृतं पठन्ति युवा विशेषतया युवानः संस्कृतकार्ये सन्ति एते सर्वेपि राज्याः संस्कृत अनुकूलराज्यानि इति वयं कदाचित् चिन्तयेम जम्मूकश्मीरं जम्मूकश्मीरस्य लडाक् अनन्तनाग् इत्यादि स्थानेषु अद्य संस्कृतकक्षा चलति बङ्गाले संस्कृतकार्यम् अद्य महता प्रमाणेन चलति किमर्थम् एतत् सर्वं जनाः संस्कृतम् इच्छन्ति इति एकमात्र कारणम् अन्यत् किमपि न अतः अहम् आदव्येव उक्तवान् वर्तमानपरिदृश्ये संस्कृतम् अद्य सर्वेषु अपि क्षेत्रेषु स्थानेषु व्याप्तमस्ति भारतस्य पञ्चशतं जनपदेषु भारते 635 जनपदा सन्ति जिल्लेगळु 635 जिल्ला सन्ति तासु पञ्चशत जनपदेषु जिल्लासु संस्कृत कार्यम् अद्य चलति पठनकार्यं पाठनकार्यं यः कोऽपि इच्छति संस्कृतं यत्र कुत्रापि गत्वा पठितुं शक्नोति एवं प्रकारेण एतावत्सु स्थाने परिणामः कथं विदेशे अपि जनाः संस्कृतं पठितुम् इदानीम् इच्छन्ति ते 20 देशेभ्यः भारतं प्रति जनाः आगच्छन्ति भारततः जनाः तत्र गत्वा संस्कृतं पाठयन्तः सन्ति अमेरिकादेशस्य 50 अधिकनगरेषु संस्कृतकार्यं चलति सौदी अरेबिया मस्कत् कुवैत् इरान् इङ्ग्लेण्ड् आस्ट्रेलिया इण्डोनेशिया बाली सिङ्गापुर् एवम् 18 देशेषु संस्कृतकार्यं वर्तमाने प्रचलति अतः राष्ट्रम् इत्यनेन अस्माकं देशः केवलं न सम्पूर्ण अस्माकं भूखण्डः यदस्ति सम्पूर्णभूखण्डे अद्य संस्कृतकार्यं प्रचलति संस्कृतपठितारः सन्ति संस्कृत अध्ययनं चलति विभिन्नप्रकारकसंस्कृतकार्याणि जनाः कुर्वन्तः सन्ति कर्तुम् इच्छन्ति तदर्थम् अस्माभिः सर्वैरपि मिलित्वा तस्य प्रोत्साहः करणीयः अस्मासु शिक्षिताः जनाः ते अग्रे उत्तरोत्तरम् एतादृश आवश्यकताम् अपि पूरयेयुः कर्णाटके संस्कृतशिक्षकानाम् अपेक्षा अस्ति संस्कृतनिमित्तं डिमाण्ड् वर्धमानमस्ति केवलं कर्णाटकेन
ಕರ್ನಾಟಕ ಸಂಸ್ಕೃತ ಪಠಿತ್ವಾ ವಿಶ್ವಸ್ಯ ಯತ್ರ ಕುತ್ರಾಪಿ ಗತ್ವಾ ಸಂಸ್ಕೃತ ಪ್ರಚಾರ ಕಾರ್ಯಂ ಕರ್ತುಂ ತಾದೃಶ ಸ್ಥಿತಿಃ ತ್ರಿಂಶತ್ ವಾ ಪಂಚಾಶತ್ ವರ್ಷೇಭ್ಯ ಪೂರ್ವಂ ಭಾರತೇ ನಾಸೀತ್ ಪರಂತು ಇದಾನೀಂ ಸಾ ಸ್ಥಿತಿಃ ಅಸ್ತಿ ಏವಂ ಸಂಸ್ಕೃತಂ ಅನೇನ ಪ್ರಕಾರೇಣ ವರ್ಧಮಾನಮಸ್ತಿ ಪ್ರಚಾರೇ ಅಸ್ತಿ ಯಥಾ ಅನ್ಯ ಏಕ ಕ್ಷೇತ್ರಮಸ್ತಿ ಪತ್ರಿಕಾ ಕ್ಷೇತ್ರಂ ಅದ್ಯ ಮೀಡಿಯಾ ಇತಿ ವಯಂ ವದಾಮಃ ಭಾರತೆ ಕನ್ನಡ ಪತ್ರಿಕಾ ಕತಿ ಪ್ರಕಾಶಯಿಷ್ಯಂತೆ ಕರ್ನಾಟಕೆ ಇತಿ ಪೃಚ್ಛತೆ ಶತಂ ದ್ವಿಶತಂ ಪತ್ರಿಕಾ ಅಸ್ತಿ ಹಿಂದೀ ಕ್ಷೇತ್ರೆ ಸಂಪೂರ್ಣ ಹಿಂದೀ ರಾಜ್ಯಮಸ್ತಿ ತತ್ರಾಪಿ ಹಿಂದೀ ಪತ್ರಿಕಾ ಕತಿ ಸಂತಿ ಇತಿ ಪೃಚ್ಛತೆ ಚೇತ್ ಕದಾಚಿತ್ ಪಂಚಶತಂ ಪತ್ರಿಕಾ ಪ್ರಕಾಶಯಿಷ್ಯಂತೆ ಸಂಸ್ಕೃತಮಪಿ ಪತ್ರಿಕಾ ಕ್ಷೇತ್ರೆ ಅಲ್ಪ ನಾಸ್ತಿ ತಸ್ಯಾಪಿ ಅಸ್ತಿ ಸಪ್ತತಿ ಪತ್ರಿಕಾ ಸಂಸ್ಕೃತ ಕ್ಷೇತ್ರೆ ಪ್ರಕಾಶಯಿಷ್ಯಂತೆ ಭಾರತೆ ಅಲ್ಪಂ ನಾಸ್ತಿ ಇಷಾಪಿ ಸಂಖ್ಯಾತ್ಮಭಿ ಗಣನೀಯ ಇತ್ಯುಕ್ತೆ ಭಾರತಸ್ಯ ಏಕೈಕಸ್ಮಿನ್ ರಾಜ್ಯ ಏಕೈಕವಿದ ಪ್ರಕಾರಕ ಪತ್ರಿಕಾ ಪ್ರಕಾಶ್ಯಂತೆ ಏವಮೇವ ಪುಸ್ತಕಾನಿ ಬಾಲಸಾಹಿತ್ಯತಃ ಆರಭ್ಯ ಉದ್ಗ್ರಂಥ ಪರ್ಯಂತಂ ಪುಸ್ತಕಾನಾಂ ಪ್ರಕಾಶನಮಸ್ತಿ ವಿಶ್ವವಿದ್ಯಾಲಯ ಪ್ರಕಾಶಯತಿ ಅಕಾಡೆಮಿ ಪ್ರಕಾಶಯತಿ ಸಂಸ್ಥಾ ಪ್ರಕಾಶಯಂತಿ ವೈಯಕ್ತಿಕ ರೂಪೇಣ ಕೇಚನ ಪ್ರಕಾಶಯಂತಿ ಏವಂ ಪ್ರಕಾರೇಣ ಪುಸ್ತಕ ಪ್ರಕಾಶನಮಿ ಮಾತಾ ಪ್ರಮಾಣೇನ ಅದ್ಯ ಭಾರತೀಯ ಸಂಸ್ಕೃತ ಕ್ಷೇತ್ರೆ ಅನುವಾದ ಸಾಹಿತ್ಯಮಿ ಅಸ್ತಿ ಶಾಸ್ತ್ರ ಗ್ರಂಥಾನಮಿ ಪ್ರಕಾಶನ ಚಲತಿ ಪಠ್ಯಪುಸ್ತಕಾನಮಿ ಪ್ರಕಾಶನ ಚಲತಿ ಏತದಪಿ ಅಲ್ಪಂ ನಾಸ್ತಿ ಅತಃ ಇದಮಪಿ ಅಸ್ಮಾಭಿಃ ಜ್ಞಾತವ್ಯಂ ಮಂತವ್ಯಂ ತೃತೀಯಂ ಪಾಠ್ಯ ಸಾಮಗ್ರ್ಯಃ ಯಥೇಷ್ಟಂ ಪಾಠ್ಯ ಸಾಮಗ್ರ್ಯಃ ಅಪಿ ಅದ್ಯ ಸಂಸ್ಕೃತ ಕ್ಷೇತ್ರೆ ಉಪಲಬ್ಧಾನಿ ಸಂತಿ ವರ್ತಮಾನ ಭಾರತೆ ಚತುರ್ಥಮಸ್ತಿ ಯಃ ಕೋಪಿ ಅಹಂ ಕೇವಲಂ ಗೃಹೇ ಉಪವಿಶಾಮಿ ಮಮ ಅನ್ಯತ್ ಕೋಪಿ ಸಮಯಃ ನಾಸ್ತಿ ಕಾರ್ಯಾನೇ ಗಮನ ಸಮಯ ಸಂಸ್ಕೃತಂ ಶ್ರೋತುಂ ಇಚ್ಛಾಮಿ ಗೃಹೇ ಪಾಕ ಸಮಯ ಸಂಸ್ಕೃತಂ ಶ್ರೋತುಂ ಇಚ್ಛಾ ತಾವದೇವ ಸಮಯ ಮಮ ಅನ್ಯ ಸಮಯ ನಾಸ್ತಿ ಮಮ ಸಮೀಪ ಉದ್ಯೋಗ ಕಾರಣತಃ ಜಾಬ್ ಕಾರಣತಃ ಅನ್ಯಾನ್ಯ ಕಾರಣತಃ ಸಹ ಅಪಿ ಸಂಸ್ಕೃತಂ ಜ್ಞಾತುಂ ಇಚ್ಛತಿ ಶ್ರೋತುಂ ಇಚ್ಛತಿ ತದರ್ಥಂ ಭವಂತಃ ದ್ರಷ್ಟುಂ ಶಕ್ನುವಂತಿ ಯದಿದಾನಿ ಲೈವ್ ಚಲತಿ ಯೂಟ್ಯೂಬ್ ಮಧ್ಯೆ ಯೂಟ್ಯೂಬ್ ಗತ್ವಾ ಭವಂತಃ ಆ ವರ್ಷಂ ಸಂಸ್ಕೃತಂ ಪಠಿತುಂ ಇಚ್ಛತಿ ಕೋಪಿ ಇತಿ ಅಸ್ತಿ ಚೇತ್ ಪ್ರತಿದಿನಂ ಏಕೈಕಂ ವಿಷಯಂ ಸ್ವೀಕೃತ್ಯ ಸಹ ಏಕವರ್ಷಂ ದ್ವಿತ್ರಾಣಿ ಪಂಚಶಾನಿ ವರ್ಷಾಣಿ ಪರ್ಯಾಪ್ತ ರೂಪೇಣ ಸಹ ಪಠಿತುಂ ಶಕ್ನೋತಿ ತಾವಂತಃ ಪಾಠ್ಯವಸ್ತೂನಿ ವಿಡಿಯೋಸ್ ಧ್ವನಿ ಮುದ್ರಣಾನಿ ಆಡಿಯೋ ವಿಡಿಯೋ ಲಭ್ಯಂತೆ ಅದ್ಯ ಯೂಟ್ಯೂಬ್ ಮಾಧ್ಯಮೇನ ಏತದಪಿ ಅತ್ಯಲ್ಪಂ ನಾಸ್ತಿ ಕಿಮರ್ಥಂ ಏತತ್ ಸರ್ವಂ ಇತ್ಯುಕ್ತೆ ಸಮಾಜೆ ಡಿಮಾಂಡ್ ವರ್ಧನಮಸ್ತಿ ಜನಾಃ ಸಂಸ್ಕೃತಂ ಪಠಿತುಂ ಇಚ್ಛಂತಿ ಜನಾನಾಂ ಅಪೇಕ್ಷಾ ಪೂರಣೀಯ ಇತಿ ಕಾರಣತಃ ವಿಭಿನ್ನ ಪ್ರಕಾರಕ ಪಾಠ್ಯಕ್ರಮಾಃ ನಿರ್ಮಿತಾಃ ಏವಂ ಪ್ರಕಾರೇಣ ಸಂಸ್ಕೃತಂ ವರ್ತಮಾನ ಭಾರತೆ ಏಕ ವಿಶೇಷ ಸ್ಥಾನಂ ಸಂಸ್ಕೃತಸ್ಯ ಅತ್ಯ ಅಸ್ತಿ ಕೇಂದ್ರ ಸರ್ವಕಾರಃ ಅಪಿ ಚಿಂತಯತಿ ರಾಜ್ಯ ಸರ್ವಕಾರಃ ಅಪಿ ಚಿಂತಯತಿ ರಾಜ್ಯಸ್ಯ ಜನಾಃ ಅಪಿ ಚಿಂತಯಂತಿ ಗ್ರಾಮಜನಃ ಅಪಿ ಚಿಂತಯಂತಿ ನಗರ ಜನಾಃ ಅಪಿ ಚಿಂತಯಂತಿ ಏತಸ್ಯ ಪರಿಣಾಮತಃ ವಿಶ್ವಸ್ಯ ಜನಾಃ ಅಪಿ ಚಿಂತಯಂತಿ ಸಂಸ್ಕೃತಂ ಮಮ ಭಾಷಾ ಭವೇತ್ ಮಮ ಗೃಹ ಭಾಷಾ ಭವೇತ್ ಮಮ ಸಂಸ್ಥಾನಸ್ಯ ಭಾಷಾ ಭವೇತ್ ಮಮ ಪರಿಸರೇ ವಿದ್ಯಮಾನಾಃ ಜನಾಃ ಸಂಸ್ಕೃತೇನ ವಕ್ತುಂ ಶಕ್ನುಯುಃ ಪಠಿತುಂ ಶಕ್ನುಯುಃ ಯುನಾತಿನನಂ ಸಂಸ್ಕೃತೇ ವಿದ್ಯಮಾನಂ ಏಕಂ ಸಾಮಾನ್ಯಂ ಏಕಂ ಗ್ರಂಥಂ ಸುಭಾಷಿತಂ ವಾ ಭಗವದ್ಗೀತಾಂ ವಾ ರಾಮಾಯಣಸ್ಯ ಕಾನಿಚಿತ್ ವಾ ಅಂಶಾನ್ ಅಹಂ ಜ್ಞಾತುಂ ಶಕ್ನುಯಾಂ ಇತಿ ಜನಾಃ ಚಿಂತಯಂತಃ ಸಂತಿ ಏಕಂ ಲೇಟೆಸ್ಟ್ ಉದಾಹರಣದ್ವಯಂ ವದಾಮಿ ಇದಾನೀಂ ಕರೋನಾ ಪ್ರಚಲತಿ ಕರೋನಾ ಕಾರಣತಃ ವಯಂ ಸರ್ವೇಪಿ ಪೀಡಿತಾಃ ಸ್ಮಃ ಏಕಯಾ ದೃಷ್ಟ್ಯ ರೋಗ ಕಾರಣತಃ ಇದು ಭಯಮಸ್ತಿ ಸಂಪೂರ್ಣ ವಿಶ್ವೇ ವಾಸ್ತವಿಕಂ ಸತ್ಯಮಪಿ
ಯಾವತ್ ಶೀಘ್ರ ನಿವಾರಿತಂ ಭವೇತ್ ಇತ್ಯಪಿ ಅಪೇಕ್ಷಿತಾ ಸತ್ಯಂ ತದರ್ಥಂ ಪ್ರಯಾಸಃ ಅಪಿ ಚಲತಿ ಅಸ್ಮಿನ್ನೇವ ಸಮಯೇ ಸಂಸ್ಕೃತ ಭಾಷಾ ಅಧ್ಯೇತೃಣಾಂ ಸಂಖ್ಯಾ ಅಪಿ ವರ್ಧಮಾನಾ ಪಶ್ಯಂತು ವಯಂ ಏತಾದೃಶ ಟೆಕ್ನಾಲಜಿಂ ಉಪಯುಜ್ಯ ಅದ್ಯ ಪರ್ಯಂತಂ ಕತಿ ಜನಾನಾಂ ಶಿಕ್ಷಣಂ ಕಾರಿತವಂತಃ ಬಹು ಅತ್ಯಂತಂ ಕೇಚನ ಏವ ಏತಾದೃಶ ಟೆಕ್ನಾಲಜಿಂ ಉಪಯುಜ್ಯ ಪಾಠಯಂತಃ ಆಸನ್ ಗತ ಷಣ್ಮಾಸ ಪೂರ್ವಂ ಪರಂತು ಇದಾನೀಂ ಸಹಸ್ರಶಃ ಜನಾಃ ಏತಸ್ಯ ಮಾಧ್ಯಮಸ್ಯ ಉಪಯೋಗೇನ ಲಕ್ಷಶಃ ಜನಾನ್ ಪಾಠಯಂತಃ ಸಂತಿ ಸಂಸ್ಕೃತಂ ಪಾಠಯಂತಃ ಸಂತಿ ಭಾಷಾಂ ಪಾಠಯಂತಃ ಸಂತಿ ಏತತ್ ಕಥಂ ಸಂಭೂತಂ ಯೋಗಾಯೋಗೇನ ಏವಂ ಪರಿಸ್ಥಿತಿಃ ಆಗತ ಪರಿಸ್ಥಿತೇಃ ವಯಂ ಉಪಯೋಗಂ ಕುರುವಂತಃ ಸ್ಮಃ ದೆಹಲ್ಯಾಂ ಜೆ ಎನ್ ಯು ಇತಿ ಅಸ್ತಿ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಭವಂತಃ ಶ್ರುತವಂತಃ ಭಾರತಸ್ಯ ಪ್ರತಿಷ್ಠಿತಾಃ ಯೇ ಜನಾಃ ಸಂತಿ ಅಧಿಕಾಂಶ ಜನಾಃ ಅದ್ಯ ತತಃ ಏವ ಶಿಕ್ಷಣಂ ಪ್ರಾಪ್ಯ ಆಗತವಂತಃ ತಾದೃಶಃ ಏಕ ವಿಶ್ವವಿದ್ಯಾಲಯಃ ತಸ್ಮಿನ್ ವಿಶ್ವವಿದ್ಯಾಲಯೆ ಗತ ಮಾಸತ್ರಯ ಪೂರ್ವಂ ಕೇಚನ ಉಪವಿಶ್ಯ ಚ ಚಿಂತನಂ ಕೃತವಂತಃ ವಿಶ್ವವಿದ್ಯಾಲಯಸ್ಯ ಮಾಧ್ಯಮೇನ ಸಹಸ್ರಶಃ ಜನಾನಾಂ ಸಂಸ್ಕೃತ ಶಿಕ್ಷಣಂ ಕಥಂ ಭವೇತ್ ಇತಿ ತೇ ಏಕಂ ವಿಜ್ಞಾಪಿಕಾಂ ದತ್ತವಂತಃ ಜೆ ಎನ್ ಯು ದ್ವಾರಾ ಕೇವಲಂ ಪಂಚದಿನೇಷು ಸಾರ್ಧ ಪಂಚಸಹಸ್ರಂ ಜನಾಃ ಎನ್ರೋಲ್ ಕೃತವಂತಃ ವಯಂ ಸಂಸ್ಕೃತಂ ಪಠಿತುಂ ಇಚ್ಛಾಮಃ ಇತಿ ತೇಷಾಂ ಇದಾನಿಂ ಪಾಠನಂ ಚಲತಿ ಜೆ ಎನ್ ಯು ಮಧ್ಯೆ ಏವಮೇವ ಭವಂತಃ ಶ್ರುತವಂತಃ ಸ್ಯೂ ದೃಷ್ಟವಂತಃ ಅಪಿ ಸ್ಯೂ ಕದಾಚಿತ್ ಕೇಚನ ಐ ಐ ಟಿ ಮಧ್ಯೆ ಐ ಐ ಟಿ ಇತಿ ಸಂಸ್ಥಾನಮಸ್ತಿ ಭಾರತೆ ಬಹುತ್ರ ಯಥಾ ಐ ಎ ಎಸ್ ಸಿ ಅಸ್ತಿ ಬೆಂಗಳೂರೇ ಐ ಎ ಎಂ ಅಸ್ತಿ ಬೆಂಗಳೂರೇ ಏವಂ ಐ ಎ ಎಂ ಐ ಎ ಎಸ್ ಸಿ ಐ ಐ ಟಿ ಇತ್ಯಾದಿ ಭಾರತಸ್ಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥಾ ಏತಾ ಐ ಐ ಟಿ ರೂರ್ಕಿ ಜನಾಃ ಏಕಂ ಪ್ರಯೋಗಂ ಕೃತವಂತಃ ಸುಭಾಷಿತಂ ಸಂಸ್ಕೃತಂ ಇತಿ ಏಕಮಾಸ ಕಾಲಾವಧು ಸುಭಾಷಿತಂ ಸಂಸ್ಕೃತ ಸಂಭಾಷಣ ಪಾಠನಂ ಇತಿ ತೇಷಾಂ ಯೋಜನಾ ತದರ್ಥಂ ತೇ ಅಪಿ ಸೋಷಿಯಲ್ ಮೀಡಿಯಾ ದ್ವಾರಾ ಪ್ರಚಾರಂ ಕೃತವಂತಃ ತೇಷಾಂ ಪ್ರಚಾರ ಏವಂ ಆಸೀತ್ ಕೇವಲಂ ತ್ರಿಂಶತ್ ವರ್ಷೀಯ ಪರ್ಯಂತಮೇವ ಪಂಚದಶತಃ ತ್ರಿಂಶತ್ ಮಧ್ಯೆ ಏವ ಎನ್ರೋಲ್ ಕರ್ತುಂ ಅವಸರ ಅನ್ಯೇಷಾಂ ಅವಸರ ನಾಸ್ತಿ ಅನ್ಯೇ ತತ್ರ ಅರ್ಹಾಃ ನ ಯತಃ ಐ ಐ ಟಿ ಛಾತ್ರಾಃ ಏವ ತತ್ರ ಭವೇಯುಃ ತತ್ಸದೃಶಾಃ ಇತಿ ಆಶ್ಚರ್ಯಂ ಭವೇತ್ ಭವತಾಂ ಕೇವಲಂ ಏಕ ಸಪ್ತಾಹ ಕಾಲಾವಧೌ ಸಪ್ತ ದಶ ಸಹಸ್ರಂ ಛಾತ್ರಾಃ ಭಾರತಸ್ಯ ಭಾರತತಃ ವಿದೇಶತಃ ಅಪಿ ಎನ್ರೋಲ್ ಕೃತವಂತಃ ಕಥಂ ಸೋಷಿಯಲ್ ಮೀಡಿಯಾ ದ್ವಾರಾ ಚಿಂತೆಯಿತು ಸಪ್ತದಶ ಸಹಸ್ರಂ ಛಾತ್ರಾಃ ಐ ಐ ಟಿ ರೂರ್ಕಿ ಮಧ್ಯೆ ಸಂಸ್ಕೃತಂ ಪಠಿತುಂ ಆಗತವಂತಃ ತೇಷಾಂ ಶಿಬಿರಂ ಜಾತಂ ಸುಭಾಷಿತ ಪಾಠನಂ ಜಾತಂ ಏಕ ಮಾಸಾತ್ಮಕ ಕೋರ್ಸ್ ಅಭವತ್ ಸಾರ್ಧ ಅಷ್ಟ ಸಹಸ್ರಂ ಛಾತ್ರಾಣಾಂ ಪ್ರಶಿಕ್ಷಣಂ ಜಾತಂ ಪರಿಣಾಮಃ ಕಃ ಭಾರತಸ್ಯ ಪ್ರಧಾನಮಂತ್ರಿ ಯಸ್ಮಿನ್ ದಿನೇ ವಿಶ್ವಸ್ಯ ಜನಾನ್ ಉದ್ದಿಶ್ಯ ಭಾಷಣಂ ಕರಣೀಯಂ ಆಸೀತ್ ತಸ್ಮಿನ್ ದಿನೇ ಗತ ಸಪ್ತಾಹೇ ಸಹ ಉಲ್ಲೇಖಂ ಕೃತವಾನ್ ಜನಾನ್ ಆಹೂತವಾನ್ ಇಂಡಸ್ಟ್ರಿ ಜನಾನ್ ಬಿಸಿನೆಸ್ ಜನಾನ್ ಭಾರತಂ ಪ್ರತಿ ಇನ್ವೆಸ್ಟ್ ಕುರುವಂತು ಇತಿ ತದ್ ಕಥಯನ್ ಸಹ ಏತದಪಿ ಉಕ್ತವಾನ್ ಭಾರತಂ ಅದ್ಯ ನ ಕೇವಲಂ ಏಕಸ್ಮಿನ್ ಕ್ಷೇತ್ರೆ ವೈಜ್ಞಾನಿಕ ಕ್ಷೇತ್ರೇನ ವಿಜ್ಞಾನ ಕ್ಷೇತ್ರೆ ಕೇವಲನ್ನ ತಂತ್ರಜ್ಞಾನ ಕ್ಷೇತ್ರ ಕೇವಲನ್ನ ವಾಣಿಜ್ಯ ಕ್ಷೇತ್ರ ಆಟೋಮೊಬೈಲ್ ಕ್ಷೇತ್ರ ಏವಂ ಸರ್ವೇಷು ಅಪಿ ಕ್ಷೇತ್ರು ಭಾರತಸ್ಯ ವಿಕಾಸಃ ಚಲತಿ ತದರ್ಥಂ ಭಾರತಂ ಪ್ರತಿ ಭವಂತಃ ಆಗತ್ಯ ಇನ್ವೆಸ್ಟ್ ಕರ್ತುಂ ಅರ್ಹಂತಿ ತಸ್ಮಿನ್ ಏವ ದಿನೇ ಐ ಐ ಟಿ ಮಧ್ಯೆ ಐ ಐ ಟಿ ರೂರ್ಕಿ ಮಧ್ಯೆ ಏತೇಷ್ಯ ಸಪ್ತದಶ ಸಹಸ್ರಂ ಛಾತ್ರಾಃ ಯತ್ರ ಎನ್ರೋಲ್ ಕೃತವಂತಃ ಷಡ್ ಸಹಸ್ರ ಛಾತ್ರಾಣಾಂ ಯತ್ರ ಪಾಠನಂ ಜಾತಂ ಸುಭಾಷಿತಸ್ಯ ಸಂಸ್ಕೃತಸ್ಯ ತಸ್ಯ ಸಮಾಪನ ಕಾರ್ಯಕ್ರಮಃ ಎಚ್ ಆರ್ ಡಿ ಮಿನಿಸ್ಟರ್ ಉಪಸ್ಥಿತಃ ಪ್ರಧಾನಮಂತ್ರಿ ತಸ್ಯ ಡೈರೆಕ್ಟರ್ ಕೃತೆ ಏಕಂ ಪತ್ರಂ ಲಿಖತಿ ಸುಭಾಷಯ ಪತ್ರಂ ಅಹಂತು ಭಾಗಂ ಸ್ವೀಕರ್ತುಂ ನ ಶಕ್ನೋಮಿ ಪರಂತು ಏತದ್ ಮಮ ಆಶ್ಚರ್ಯಂ
मम बाल्ये मया सुभाषितं पठितं सुभाषितस्य तत्त्वस्य आधारेण मम जीवनम् एवं विकसितं भवन्तः सुभाषितानि पठन्तः सन्ति IIT MHRD संस्कृतभारती त्रयाणां सहयोगेन एतत् कार्यमत्र प्रचलति इत्यमान् महान् सन्तोषः जातः इति उल्लिख्य सः एकं पत्रं प्रेषितवान् अभिनन्दनपत्रम् IIT डैरेक्टर् कृते एवं भवन्तः संस्कृतं पठन्तु सुभाषितं पठन्तु भारतस्य जीवनमूल्यानि अभ्यसन्तु इति एवं राष्ट्रीयस्तरे अद्य प्रतिदिनम् एतादृशम् एकं नूतनम् आयामस्य उद्घाटनं जायमानमस्ति सम्पूर्णभारतं सम्पूर्णविश्वम् अद्य भारतं प्रति पश्यति भारतीयाः भारते विद्यमानाः जनाः अपि संस्कृतम् अभ्यस्तुम् इच्छन्ति अतः भवतां सर्वेषां समीपे अन्ते एकमेव निवेदनं कृत्वा अहं विरमामि योगायोगः अस्माकम् अग्रिमसप्ताहे श्रावणमासः चलति श्रावणमासस्य चतुर्थं दिनम् अद्य चतुर्थी अस्ति श्रावणपूर्णिमा तु अग्रे दशदिनानन्तरम् आगमिष्यति श्रावणपूर्णिमायाः दिनत्रयपूर्वं दिनत्रय अनन्तरं सम्पूर्णविश्वे न केवलं कर्णाटके न केवलं भारते भारतात् बहिः अपि संस्कृतसप्ताहस्य आचरणं प्रचलति अतः एतस्मिन् 31 जुलैतः आरभ्य सप्ताहं यावत् संस्कृतसप्ताह आचरणं प्रचलति अतः वयं सर्वेपि अस्माकम् स्थाने एव स्थित्वा संस्कृतसप्ताहस्य आचरणं कुर्मः स्पर्धायाः आयोजनं कुर्मः क्वचित् वयं भिन्नभिन्नतन्त्रज्ञानस्य माध्यमेन एकसप्ताहं यावत् सुभाषितानि पाठयामः अमरकोशं पाठयामः श्लोकं पाठयामः भाषां पाठयामः अस्माकं ज्ञानं यदस्ति तस्य ज्ञानस्य तदुपयोगं विनियोगं कुर्मः तेन सहस्रजनाः संस्कृतं पठेयुः अनेन माध्यमेन अस्मिन् सप्ताहे सः एकः उत्तमः अवसरः अस्माकं हस्ते उपलब्धः अस्ति सिङ्गपुरे एकसप्ताहं यावत् संस्कृतकार्यं करणीयमिति तत्र चिन्तनं कृतवन्तः संस्कृतसप्ताहे अरब् कण्ट्रीस् मध्ये चिन्तनं चलति योजना चलति भवन्तः यूट्यूब् मध्ये एतत् सर्वमपि द्रष्टुं शक्नुवन्ति विभिन्न सैट्स् मध्ये अतः अन्ते महोदय एकमेव क्षणं निवेदनम् एतावदेव वयं सर्वेपि मिलित्वा वयं सर्वेपि सम्भूय एतादृशानि उत्तमकार्याणि कुर्मः तदर्थं भगवान् भगवती अस्मान् सर्वान् अनुगृह्णातु एतम् अवसरं ये दत्तवन्तः विश्वविद्यालयस्य सर्वेभ्यः जनेभ्यः प्राध्यापकगणेभ्यः व्यवस्थापकेभ्यः कुलपतिमहोदयाय रजिष्ट्रमहोदयाय निदेशकमहोदयाय सर्वेभ्यः अपि अहं मम परतया धन्यवादं समर्पयामि नमो नमः ಇವತ್ತಿನ ದಿವಸ ನಮ್ಮ ಸತ್ಯನಾರಾಯಣ ಭಟ್ ಮಹೋದಯ ಅವರು ದೇಶದ ತುಂಬ ಸಂಸ್ಕೃತ ಭಾಷೆಯ ಸಲುವಾಗಿ ಏನೇನು ಕೆಲಸ ಕಾರ್ಯಗಳು ನಡೆದಿದೆ ಮತ್ತು ಕೇಂದ್ರ ಸರ್ಕಾರದ ಈಗಿನ ಕೇಂದ್ರ ಮಂತ್ರಿಗಳು ಉತ್ತರಾಖಂಡ ರಾಜ್ಯದಲ್ಲಿ ಸಂಸ್ಕೃತ ಭಾಷೆಗೆ ಅದೆಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಸಂಸ್ಕೃತ ಭಾಷೆ ವಿಷಯವಾಗಿ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಆ ಭಾಷೆಗೋಸ್ಕರ ಏನೇನು ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇವತ್ತಿನ ದಿವಸ ನಮಗೆ ಸಮಗ್ರ ರಾಷ್ಟ್ರೀಯ ಸ್ತರದಲ್ಲಿ ಸಂಸ್ಕೃತ ಭಾಷೆಯ ಬಗ್ಗೆ ಸತ್ಯನಾರಾಯಣ ಮಹೋದಯ ಅವರು ಹಲವಾರು ವಿಷಯಗಳನ್ನು ಇವತ್ತಿನ ದಿವಸ ನಮ್ಮ ಶಿಕ್ಷಕ ಬಂಧುಗಳಿಗೆ ತಿಳಿಸಿಕೊಟ್ಟಿದ್ದಾರೆ ಮಹೋದಯ ತಮಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೇನೆ ಈಗ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿ ಹಿತನುಡಿಗಳನ್ನು ತಿಳಿಸಿಕೊಟ್ಟಿರತಕ್ಕಂಥ ಮಾನ್ಯ ಕುಲಪತಿಗಳಿಗೆ ವೈಯಕ್ತಿಕವಾಗಿ ನಿರ್ದೇಶನಾಲಯದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೇನೆ ನಮ್ಮ ಶಿಕ್ಷಕ ಬಂಧುಗಳು ಬಹಳಷ್ಟು ಉತ್ಸಾಹದಿಂದ ಈ ಒಂದು ಉಪನ್ಯಾಸದಲ್ಲಿ ಭಾಗವಹಿಸಿ
ಹಲವಾರು ವಿಷಯಗಳನ್ನು ತಾವೆಲ್ಲ ತಿಳಿದುಕೊಂಡಿದ್ರಿ. ತಮಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ನಿರ್ದೇಶನಾಲಯದ ವತಿಯಿಂದ ತುಂಬಾ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ವಿಶ್ವವಿದ್ಯಾಲಯ ಸಿಬ್ಬಂದಿಗಳಾದ ಉದಯನ್ ಆಗಿರ್ಬೋದು, ರಾಜಶೇಖರ್ ಆಗಿರ್ಬೋದು ಹಾಗೂ ನಾಗೇಂದ್ರ ಮೂರ್ತಿ ಇವರೆಲ್ಲರಿಗೂ ಸಹಿತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.